ನಮ್ಮ ನೇರ ಪ್ರಶ್ನೆಗಳಿಗೆ ಅತಿಥಿಗಳ ಉತ್ತರ ಇದುವೇ ಸುದ್ದಿ ಟಿವಿ ವೀಕ್ಲಿ ಎನ್ಕೌಂಟರ್ ಇಂದಿನ ಅತಿಥಿ ಕಾಂಗ್ರೆಸ್ ನಾಯಕ ಎ ಸಿ ಸಿ ಪ್ರಧಾನ ಕಾರ್ಯದರ್ಶಿ ಬಿ ಕೆ ಹರಿಪ್ರಸಾದ್ ಹರಿಪ್ರಸಾದ್ ಕಾರ್ಯಕ್ರಮ ಸ್ವಾಗತ ಹರಿಪ್ರಸಾದ್ ಮೋಸ್ಟ್ ಆ್ಯಕ್ಟಿವ್ ಲೀಡರ್ ಇನ್ ಕಾಂಗ್ರೆಸ್ ಈಗ ತುಂಬ ಇನ್ಆಕ್ಟಿವ್ ಆಗ್ತಾ ಇದ್ದಾರೆ ಯಾಕೆ ಇನ್ಯಾಕ್ಟಿವ್ ಅಂತ ಹೇಳಿದ್ರೆ ಕರ್ನಾಟಕದಲ್ಲಿ ನಮ್ಮ ರೋಲ್ ಭಾಳ ಕಮ್ಮಿ ಇರುತ್ತೆ ರಾಷ್ಟ್ರೀಯ ಮಟ್ಟದಲ್ಲಿ ಯಾವ್ಯಾವ ರಾಜ್ಯದ ಉಸ್ತುವಾರಿ ಸರ್ಕಾರ ಬರೋಕ್ಕೆ ನಿಮ್ಮ ರೋಲೇ ಜಾಸ್ತಿ ಇತ್ತು ಅದನ್ನು ನೀವು ಹೇಳ್ಬೋದು ಅಷ್ಟೇ ಸರ್ಕಾರದಲ್ಲಿ ಇದ್ದವ್ರು ಯಾರು ಹೇಳೋದಿಲ್ಲ ಹೇಳ್ತಾ ಇಲ್ಲ ಯಾಕೆ ಅದು ಅವ್ರಿಗೆ ಚೆನ್ನಾಗಿ ಗೊತ್ತಿದೆ ಏನು ಅಂತ ಹೇಳಿ ಅಂದರೆ ಅಂಬಿಗನ ಚಿಂತೆ ಚಿಂತೆ ಹಾ ಅಂಬಿಗನ್ ಚಿಂತೆ ಹಾಕಬೇಕು ಅಂತ ಹೇಳಿ ಪರಮೇಶ್ವರ್ ಅವರಾಗಲಿ ಸಿದ್ದರಾಮಯ್ಯ ಕಾಂಗ್ರೆಸ್ಗೆ ಏನು ಸೀನಿಯರ್ ಲೀಡರ್ಸ್ ಅಂತ ಏನು ಹೇಳ್ಕೊಳಕ್ಕಾಗೋದಿಲ್ಲ ಅಟ್ಲೀಸ್ಟ್ ನಿಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಅವರು ಕಾಂಗ್ರೆಸ್ಸಿಗೆ ಸೇರಿದ್ದೆ ಎರಡು ಸಾವಿರದ ಆರರಲ್ಲಿ ಅವರು ಅದೃಷ್ಟ ಅವರು ಮುಖ್ಯಮಂತ್ರಿ ಆದರು ಈ ಒಬ್ಬ ದಲಿತರು ಒಬ್ಬರು ಹಿಂದುಳಿದ ವರ್ಗದವ್ರು ಇದ್ದರು ಅಂತ ಹೇಳಿ ಸಕ್ರಿಯವಾಗಿ ಬೆಂಬಲವನ್ನು ನೀಡಿದ್ದು ನಿಜ ಆದರೆ ಬಾಕಿದ ಇತಿಹಾಸ ಅಂದರೆ ಯಾಕೆ ನೀವು ಇದ್ದೀರಾ ಈಗ ಇತಿಹಾಸ ಅಂತ ಹೇಳಿಬಿಟ್ಟಿದ್ದೀನಿ ಅದು ಬಾಕಿದು ಅವ್ರಿಗೆ ಸೇರಿದ್ದು ಹೇಳಿದ್ರೆ ಏನೊಂದು ಒಂದು ಆಸೆ ಇಟ್ಕೊಂಡಿದ್ವಿ ಇವು ಒಂದು ಸರಿಯಾದ ಒಂದು ರೀತಿಯ ಸಾಮಾಜಿಕ ನ್ಯಾಯ ಪ್ರತಿಯೊಬ್ಬರಿಗೂ ಸಹ ದೊರಕುತ್ತೆ ಅಂಥೇಳಿ ಅದು ಇನ್ನೂ ಇನ್ನೂ ಸಿಕ್ಕಿಲ್ಲ ಸಿಗ್ತಾ ಇಲ್ಲ ಮತ್ತು ಸಿಕ್ಕಿದೆ ಅಂತಲೇ ಹೇಳ್ತಾಯಿದಲ್ಲ ಸಿ ಎಮ್ ಸಿದ್ದರಾಮಯ್ಯ ಇರ್ಬೋದು ಮಾದೇವಪ್ಪ ಇರ್ಬೋದು ಪ್ರತಿಯೊಬ್ಬ ಮಿನಿಸ್ಟ್ರು ಕೂಡ ಸಿದ್ದರಾಮಯ್ಯ ನಿಜವಾದ ದಲಿತ ನಾಯಕ ಅವರಿಂದಲೇ ಇವತ್ತು ಎಲ್ಲ ಸಮುದಾಯಗಳಿಗೆ ಸಾಮಾಜಿಕ ನ್ಯಾಯ ಸಿಗ್ತಾ ಇದೆ ಅವರು ದಲಿತ ನಾಯಕಲ್ಲ ಅವರು ಅವರ ನಾಯಕ ಕಾಂಗ್ರೆಸ್ ಪಕ್ಷದ ಏನು ಒಂದು ಸಿದ್ಧಾಂತ ಇದೆ ನೋಡಿ ಅದು ಮಹಾತ್ಮ ಗಾಂಧಿ ಅವ್ರ ಸಿದ್ಧಾಂತ ಸರ್ವಧರ್ಮ ಸಮಭಾವ ಅಂತ ಹೇಳಿದ್ರೆ ಸರ್ವರಿಗೆ ಅಂತ ಅಷ್ಟೇ ಇದು ಹೈಂದ ಅಂತ ಹೇಳಿದ್ರೆ ಕೇವಲ ಸ್ಥಿಮಿತವಾಗಿದೆ ಅಲ್ಪಸಂಖ್ಯಾತರು ಹರಿಜನರು ಹಿಂದೂಳದವರು ಇದ್ರು ಮೀರಿದೆ ಕಾಂಗ್ರೆಸ್ ಅದನ್ನ ಮೀರಿ ನಿಂತಿರ ಅದರ ಮೊದಲೋ ಇದೆ ಇದರ ನಂತರ ಇದೆ ಎಲ್ಲರಿಗೂ ಸಹ ಎಲ್ಲರಿಗೂ ಸಹ ಸಮವಾದ ಪಾಲ್ ಸಿಗಬೇಕು ಅನ್ನೋದು ಮಹಾತ್ಮ ಗಾಂಧಿ ಅವರ ಒಂದು ಉದ್ದೇಶವಾಗಿತ್ತು ಸೊ ಇನ್ನು ಟೈಮ್ ಇಲ್ವಾ ಏನು ಟೈಮ್ ಇದೆಯಲ್ಲ ಇನ್ನು 1 ವರ್ಷದಲ್ಲಿದೆ ಸುಧಾರಣೆ ಮಾಡ್ಕೊಳ್ಬೋದು ಸೊ ಇದರ ಟೆಸ್ಟಿಂಗ್ ಟೈಮ್ ಟೆಸ್ಟಿಂಗ್ ಟೈಮ್ ಮುಗಿದ ಹೋಗಿದೆ ಟೆಸ್ಟಿಂಗ್ ಟೈಮ್ ಈಗ ಟೆಸ್ಟಿಂಗ್ ಟೈಮ್ ಟೈಮ್ ಅಲ್ಲಿಗಾ ನಿಂತ ಟೆಸ್ಟಿಂಗ್ ಟೈಮ್ ಮುಗಿದ ಈಗ ರೆಕ್ಟಿಫಿಕೇಶನ್ ಟೈಮ್ ಬರಬೇಕು ಎಲ್ಲೆಲ್ಲಿ ತಪ್ಪಾಗಿದೆ ಅದನ್ನು ಸರಿ ಮಾಡ್ಕೊಂಡು ಹೋಗಬೇಕು ಸೆಟ್ರೇಟ್ ಮಾಡುವಂಥ ಇದೆಲ್ಲ ಸೆಟ್ರೇಟ್ ಮಾಡಬೇಕು ಸೆಟ್ರೇಟ್ ಮಾಡೋ ಶಕ್ತಿ ಇದೆ ಮಾಡ್ಕೋಬೇಕು ಇವರು ಯಾಕಂತ ಹೇಳಿದ್ರೆ ಈಗಾಗಲೇ ಕರ್ನಾಟಕ ರಾಜ್ಯದಲ್ಲಿ ನೀವು ಎಲ್ಲ ದಿಕ್ಕಿನಲ್ಲೂ ಸಹ ನೋಡ್ಬೋದು ಪುನಃ ಕೋಮುವಾದಿ ಶಕ್ತಿಗಳು ತಲೆ ಇದೆ ಎಲ್ಲಿ ನೋಡಿದ್ರೆ ಅಲ್ಲಿ ಗಲಭೆ ಅಶಾಂತಿ ಮತ್ತು ಒಂದು ರೀತಿಯ ಭಯ ಭಯದ ವಾತಾವರಣ ಸೃಷ್ಟಿ ಅಪೋಸಿಷನ್ ಲೀಡರ್ ಮಾತ್ರ ಮಾತಾಡ್ತಾ ಇದ್ದಾರೆ ನಿಮ್ಮದೇ ಸರ್ಕಾರ ಇದೆ ಅಲ್ಲ ಈ ಕೋಮು ಸೌಹಾರ್ದ ಕಾಯ್ಕೊಳ್ತೀವಿ ಜಾತಿ ಜಾತಿಗಳ ಮಧ್ಯೆ ಜಗಳ ಆಗಕ್ಕೆ ಬಿಡೋಲ್ಲ ರಾಜ್ಯದಲ್ಲಿ ಶಾಂತಿ ಇದು ಬಸವಣ್ಣ ನಾಡು ಇದು ಕುವೆಂಪು ನಾಡು ಇದು ಕುವೆಂಪು ಅವ್ರದು ಮತ್ತು ಬಸವಣ್ಣನವರ ನಾಡು ಅಕ್ಕ ನಾಡು ಅದರಲ್ಲಿ ಯಾವುದೇ ಯಾರಿಗೂ ಸಹ ಅದರಲ್ಲಿ ಸಂಶಯ ಬೇಕು ನಮ್ದು ಫಸ್ಟ್ ಆದ್ಯತೆ ಶಾಂತಿಯನ್ನು ಕಾಪಾಡಬೇಕ ಆದಂತ ಕರ್ತವ್ಯ ನಮ್ದು ಎಲ್ಲೋ ಒಂದು ಕಡೆ ಈ ಕಾಕಿ ಚಡ್ಡಿ ಈಗ ಕಾಕಿ ಪ್ಯಾಂಟ್ ಆಗಿಬಿಟ್ಟಿದೆ ನೋಡಿ ಕರಿ ಟೋಪಿ ಮತ್ತೆ ಈ ಕೈಯಲ್ಲಿ ಕೋಲ್ ಹಿಡ್ಕೊಂಡಿರ್ತಕ್ಕಂಥ ನಕಲಿ ದೇಶಭಕ್ತರು ಈ ರಾಜ್ಯದಲ್ಲಿರ್ತಕ್ಕಂಥ ಕೋಮು ಸೌಹಾರ್ದತೆಯನ್ನು ಕಂ ಸಂಪೂರ್ಣವಾಗಿ ನೀವು ನಿಮ್ಮ ಪಕ್ಷ ಅಸಲಿ ದೇಶಭಕ್ತರ ಅದ್ರ ಹೇಳ್ಕೊಂಡ್ ಬಿಟ್ರೆ ಅದ್ ಅಂತ ಆಗುತ್ತಾ ಇರಿ ಆ ವಿಚಾರದಲ್ಲಿ ಯಾವ ನಕಲಿ ದೇಶಭಕ್ತರು ಇವತ್ತು ಹೇಳ್ತಾ ಇದ್ದಾರೆ ನೋಡಿ ದೇಶಕ್ಕೋಸ್ಕರ ನಾವು ಮಾಡ್ತಾ ಇದ್ದೇವೆ ಅವ್ರ ದೇಶಕ್ಕೆ ಮಾಡ್ತಾ ಇಲ್ಲ ಯಾವ್ದೋ ಧರ್ಮಕ್ಕೆ ಮಾಡ್ತಾ ಇದ್ದಾರೆ ನಾವು ಎಲ್ಲಾ ಧರ್ಮಕ್ಕೂ ಸಹ ಜೊತೆಗಿರ್ತಕ್ಕಂಥವ್ರು ಅದಕ್ಕೆ ನಾವೇ ಅಸಲಿ ಅಲ್ಲಿ ಮಾತಾಡ್ಕೊಂಡು ಮನೆಯಲ್ಲಿ ಆರಾಮಾಗಿ ಕಾಂಗ್ರೆಸ್ ಸ್ಟೇಟ್ಮೆಂಟ್ ಕೊಡೋದು ಪ್ರೆಸ್ ಮೀಟ್ ಮಾಡೋದಷ್ಟೇ ದೇಶಭಕ್ತಿ ವಿಧಾನಸೌಧದಲ್ಲಿ ಏನು ಮಾತಾಡ್ತಾರೆ ಅನ್ನೋದು ಗೊತ್ತಿಲ್ಲ ನಮ್ಮ ಪಕ್ಷ ಎಲ್ಲರಿಗೂ ಸೇರಿದಂತ ತಾವು ನೇರವಾಗಿ ಗಂಭೀರವಾದ ವಿಚಾರವನ್ನು ಪ್ರಸ್ತಾಪ ಮಾಡಿದರೆ ಮುಂದಿನ ಹಂತದಲ್ಲಿ ಚರ್ಚೆ ಮಾಡ್ತೀರಿ ಕೋಮುವಾದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕಾಂಗ್ರೆಸ್ ಎಷ್ಟು ಸಮರ್ಥವಾಗಿದೆ ನಿಜವಾಗಲೂ ಕಾಂಗ್ರೆಸ್ ಸಮರ್ಥವಾಗಿದೆಯಾ ಅದು ವೀಕ್ ಆಗಿದೆ ಚರ್ಚೆ ಮಾಡ್ತೀನಿ ನೀವು ಕರ್ನಾಟಕದ ಕಾಂಗ್ರೆಸ್ ವಿದ್ಯಮಾನಗಳ ಬಗ್ಗೆ ನೀವು ಒಂದು ರೀತಿ ಹಾಲಿಡೇಲ್ ಇದ್ದೀರಿ ಅಂದರೆ ಇದ್ರ ಬಗ್ಗೆ ನನಗೆ ಸಂಬಂಧ ಇಲ್ಲ ಬೇಡ ದಿಗ್ವಿಜಯ ಸಿಂಗ್ ನೋಡ್ಕೊಳ್ಳಿ ಅನ್ನೋ ರೀತಿಯಲ್ಲಿ ತಾವು ಇದ್ದೀರಿ ನಿಜ ಅದು ನೂರಕ್ಕೆ ನೂರು ಹೇಳಿರ್ತಕ್ಕಂಥ ಸತ್ಯ ಅಂದರೆ ಕಾಂಗ್ರೆಸ್ ಕರ್ನಾಟಕದ ವಿದ್ಯಮಾನಗಳಿಗೆ ಹರಿಪ್ರಸಾದ್ ಹಾಲಿಡೇ ಘೋಷಣೆ ಮಾಡಿದರೆ ಹಾಲಿಡೇನ ಸಂಬಂಧವೇ ಇಲ್ಲ ಅಂತ ಇದ್ದೀವಿ ನಾವು ನಿಮಗೆ ನಿಮಗೂ ಕಾಂಗ್ರೆಸ್ ಸಂಬಂಧ ಇಲ್ಲ ಕಾಂಗ್ರೆಸ್ಗೆಲ್ಲ ಕರ್ನಾಟಕ ಕರ್ನಾಟಕ ರಾಜ್ಯದ ಏನು ರಾಜಕಾರಣ ಅಥವಾ ಸರ್ಕಾರ ಏನು ನಡೀತಾ ಇದೆ ಅದಕ್ಕೆ ಯಾವುದೇ ರೀತಿಯ ಸಂಬಂಧಗಳು ಇಲ್ಲ ಸಂಬಂಧ ನೀವು ಕಡ್ಕಂಡಿದೆ ಅಥವಾ ಕಡಿದಿದ್ದಾರೆ ಅದು ತಮಗೆ ಬಿಟ್ಟಿದ್ದು ಆ ವಿಶ್ಲೇಷಣೆ ತಮಗೆ ಬಿಟ್ಟಿದ್ದು ಅದೇ ಕರ್ನಾಟಕದ ವಿದ್ಯಮಾನಗಳ ಬಗ್ಗೆ ಯಾರಾದರೂ ಒಬ್ಬ ನಾಯಕ ಅಥವಾ ಒಬ್ಬ ಸಣ್ಣ ಕಾರ್ಯಕರ್ತ ಅಥವಾ ಹೋಬಳಿ ಮಟ್ಟದವನು ಜಿಲ್ಲಾ ತಾಲೂಕು ಮಟ್ಟದವನು ಬಿ ಕೆ ಹರಿಪ್ರಸಾದ್ ಹತ್ರ ಬಂದರೆ ನೀವು ಅದನ್ನು ವಿಲೇವಾರಿ ಮಾಡಲ್ಲ ಸಂಬಂಧಪಟ್ಟಿದ್ದಲ್ಲ ಬಿ ಕೆ ಹರಿಪ್ರಸಾದ್ ಹತ್ರ ಬಂದರೆ ಅವ್ರು ಏನು ಹವಾಲುಗಳು ತಂದಿರ್ತಾರೆ ಅದನ್ನು ಉಸ್ತುವಾರಿ ವಹಿಸಿರ್ತಕ್ಕಂಥ ದಿಗ್ವಿಜಯ್ ಸಿಂಗ್ ಅವರು ಕಳಿಸ್ಕೊಡ್ತೀನಿ ಸೊ ಪೋಸ್ಟ್ ಪೋಸ್ಟ್ ನಿಮ್ಗಲ್ಲ ಅದು ಅದು ಇಲ್ಲ ನನ್ನೇನಾದ್ರೂ ಪೋಸ್ಟ್ ಮಾಡಿ ಅಲ್ಲಿ ತೆಗೆದು ಅಲ್ಲಿ ಕಳಿಸ್ತೀನಿ ಅದು ದಿಗ್ವಿಜಯ್ ಸಿಂಗ್ ಏನು ಕರ್ನಾಟಕ ಕಾಂಗ್ರೆಸ್ನ ಒಳಗಡೆಯ ರಾಜಕೀಯ ವಿದ್ಯಮಾನಗಳಿರ್ಬೋದು ಅನ್ಯಾಯ ಇರ್ಬೋದು ನ್ಯಾಯ ಇರ್ಬೋದು ಸ್ಥಾನಮಾನಗಳಿಗೆ ಸಂಬಂಧಪಟ್ಟಂತೆ ನಿಮ್ಮ ಹತ್ರ ಯಾರಾದರೂ ಬಂದರೆ ಅದು ರಾಂಗ್ ಅಡ್ರೆಸ್ ಅಂತ ಹೇಳ್ತೀರಿ ಹಾಂ ಅದು ಅವ್ರಿಗೆ ಪಾಪ ಗೊತ್ತಾಗೋದಿಲ್ಲ ಇವರೆಲ್ಲ ಡೆಲ್ಲಿನಲ್ಲಿದ್ದಾರೆ ಇವರಿಗೆಲ್ಲ ಭಾಳ ಇನ್ಫ್ಲೂಯನ್ಸ್ ಇರುತ್ತೆ ನೀವೇ ಹೈಕಮಾಂಡ್ ಅಂತೇಳಿ ಬರ್ತಾರೆ ಪಾಪ ಆದರೆ ಅವ್ರಿಗೆ ಮನವೊಯ್ಸೋಕ್ಕೆ ನನಗೆ ಇಷ್ಟ ಆಗೋದಿಲ್ಲ ಅಷ್ಟು ದೂರ ಬಂದಾಗ ಅವ್ರು ಕೊಟ್ಟಿರ್ತಕ್ಕಂಥ ಹಾವಲನ್ನ ದಿಗ್ವಿಜಯ್ ಸಿಂಗ್ ಕಳಿಸ್ಬಿಟ್ಟು ಸುಮ್ಮನೆ ಕೂತ್ಕೊಳ್ತೀವಿ ಮೂಲ ಕಾಂಗ್ರೆಸ್ಸಿಗರನ್ನು ನಿಷ್ಠಾವಂತರ ಕಡೆಗಣಿಸಬಾರ್ದು ಅಂದ್ರೆ ಅರ್ಥ ಏನು ಈ ಓಲ್ಡ್ ಬ್ರಿಗೇಡ್ ಮತ್ತೆ ಆ್ಯಕ್ಟಿವ್ ಆಗ್ತಾ ಇದೆಯಾ ಅಲ್ಲಲ್ಲ ನಾನು ಹೇಳಿದ ಉದ್ದೇಶ ಏನು ಅಂತ ಹೇಳಿದ್ರೆ ಆಗಲೂ ಸಹ ಪರಮೇಶ್ವರ್ ಅವ್ರಿಗೆ ನಾವೆಲ್ಲರೂ ಸಹ ಹೇಳಿದ್ವಿ ಅವರು ಅವರು ಕಾಂಗ್ರೆಸ್ ಪಕ್ಷದ ನೇತೃತ್ವವನ್ನು ವಹಿಸಿ ಜಯ ಗಳಿಸ್ಕೊಟ್ರು ಜೊತೆಗೆ ಸಿದ್ದರಾಮಯ್ಯನೂ ಸಹ ಜೊತೆಗಿದ್ದರು ಅದರ ನೇತೃತ್ವ ಪರಮೇಶ್ವರ್ ಅವ್ರದ್ದು ಅವ್ರಿಗೆ ನಾವು ಎಷ್ಟೋ ಸಲ ಅವ್ರಿಗೆ ನಾವು ಹೇಳಿದ್ವಿ ನೋಡಿ ಸ್ವಲ್ಪ ಯೋಚನೆ ಮಾಡಬೇಕಾಗತ್ತೆ ಅಂಥೇಳಿ ಆಗ ಅವರು ಕಡೆಗಣಿಸಿದ್ರು ಯಾರು ಹಿರಿಯ ಕಾಂಗ್ರೆಸ್ಸಿಗೆ ಆಗಲಿ ಹಿರಿಯ ಅಂದರೆ ಎಪ್ಪತ್ತು ವರ್ಷದವ್ರಲ್ಲ ಸಮಾನ ಮನಸ್ಕರರು ಮೊದಲಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಂಥವ್ರು ಅವ್ರನ್ನ ಕಡೆಗಣಿಸ್ಬೇಡಿ ಮತ್ತು ನಿಷ್ಠಾವಂತ ಕಾರ್ಯಕರ್ತರನ್ನ ಸಹ ದೂರ ಮಾಡಬೇಡಿ ಅಂತ ಹೇಳಿ ಅವ್ರು ಸೋಲ್ಸಿದ್ದು ಯಾರೋ ಅವ್ರನ್ನ ನಮ್ಮ ಎನ್ ಎಸ್ ಎಲ್ ಇದ್ದಿದ್ದು ಹುಡುಗ ಅವರು ಜೆ ಡಿ ಎಸ್ ಹೋಗಿ ಸೋಲಿಸ್ತಾ ನಿಮಗೆ ಗೊತ್ತಿದೆ ಹೆಸರು ಆ ಹುಡುಗನೇ ಕ್ಯಾಂಡಿಡೇಟ್ ಆ ಹುಡುಗ ಕಾಂಗ್ರೆಸ್ನವರೇ ಪರಮೇಶ್ವರ್ ಸೋಲಿಸಿದ್ದು ಇಲ್ಲ ಕಾಂಗ್ರೆಸ್ ಅವರಲ್ಲ ಕಾಂಗ್ರೆಸ್ ಕ್ಯಾಂಡಿಡೇಟ್ ಆ ಮನ್ಷನ್ನ ಇವರು ಕಾನ್ಫಿಡೆನ್ಸ್ ತಗೊಂಡಿದ್ರೆ ವಿಶ್ವಾಸಕ್ಕೆ ತಗೊಂಡ್ರೆ ಅವ್ರ ಕಾಲ ಮೇಲೆ ಅವರೇ ಕಲ್ಲು ಹಾಕೊಂಡು ಅವ್ರ ಮೇಲೆ ಕಾಲ್ ಕಲ್ಲು ಹಾಕೊಂಡ್ರು ಅದೇ ಆ ಒಂದು ದುರಂತ ಈಗಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಸರ್ಕಾರಕ್ಕೆ ಬರಬಾರದು ಕೆ ಅಧ್ಯಕ್ಷ ಪರಮೇಶ್ವರ್ ಸೋಲಿಗೆ ಅವರೇ ಕಾರಣ ಅವರೇ ಕಾರಣ ಅದೇ ರೀತಿ ಅವ್ರಿಗೆ ಅರ್ಥ ಆಗಿಲ್ಲ ನಿಷ್ಠಾವಂತ ಕಾರ್ಯಕರ್ತರಾಗ್ಲಿ ಅಥವಾ ಕಾಂಗ್ರೆಸ್ ಪಕ್ಷಕ್ಕೆ ದುಡಿದಂಥವ್ರನ್ನಾಗಲಿ ಇವ್ರನ್ನ ಕಡೆಗಣಿಸ್ಬಾರ್ದು ಅಂತೇಳಿ ಈಗಿರ್ತಕ್ಕಂಥ ಎಲ್ಲರಿಗೂ ಸಹ ಅವತ್ತು ಕಿವಿ ಮಾತು ಹೇಳಿದ್ದೀನಿ ಸೊ ಈಗಲೂ ಅದನ್ನೇ ಪುನರುಚ್ಚಾರ ಮಾಡ್ತೀರಿ ಪರಮೇಶ್ವರ್ ಇರ್ಬೋದು ಸಿ ಎಮ್ ಸಿದ್ದರಾಮಯ್ಯ ಇಬ್ಬರಿಗೂ ಹೇಳ್ತಾ ಅಲ್ಲ ಹೌದು 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 ಯಾಕಂದರೆ ಜವಾಬ್ದಾರಿ ವಹಿಸ್ಕೊಂಡಿರ್ತಕ್ಕಂಥ ಸಿದ್ದರಾಮಯ್ಯನವರು ಇವರು ಸಹ ಹಿರಿಯ ಕಾಂಗ್ರೆಸ್ಸಿಗರು ಹಿರಿಯರು ಅಂತೇಳಿದ್ರೆ ನೂರು ವರ್ಷ ಆಗಿರೋರು ಅಲ್ಲ ಅಥವಾ ಸ್ವಾತಂತ್ರ್ಯ ಹೋರಾಟಗಾರ ಅಂತಲ್ಲ ಸರಿಸಮಾನವಾಗಿ ಕೆಲಸ ಮಾಡಿದ್ದಾರೆ ನೋಡಿ ಇದು ಯಾಕೆ ಕೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಯಾರು ಇಂದಿರಾ ಗಾಂಧಿ ಇರ್ಬೋದು ಸಂಜಯ್ ಗಾಂಧಿ ಇರ್ಬೋದು ಅಥವಾ ರಾಜೀವ್ ಗಾಂಧಿ ಇರ್ಬೋದು ಸೋನಿಯಾ ರಾಜೀವ್ ಗಾಂಧಿ ಇರ್ಬೋದು ಇವರು ಪರ ನಿಂತವರು ಆವಾಗ ಇವರ ಭಾಳಷ್ಟು ಜನ ಕಾಂಗ್ರೆಸ್ ಪಕ್ಷದಲ್ಲಿದ್ದಾರೆ ಅವರೆಲ್ಲ ಈನಮಾನವಾಗಿ ಮಾತಾಡಿದವರು ಆವಾಗೆಲ್ಲ ನಾವೇ ವಿಲನ್ಗಳು ನೀವೇ ವಿಲನ್ಗಳು ನಾವೇ ವಿಲನ್ಗಳು ಯಾಕಂದರೆ ಅವ್ರ ವಿರುದ್ಧ ಮಾತಾಡ್ತಾ ಈಗ ಅವರು ಕಾಂಗ್ರೆಸ್ ಈಗಲೂ ಈಗ ಕಾಂಗ್ರೆಸ್ ಪಕ್ಷಕ್ಕೆ ಬಂದ್ಬಿಟ್ಟಿದ್ದಾರೆ ಹೀರೋಗಳು ಹೀರೋಗಳಾಗ್ಬಿಟ್ಟಿದ್ದಾರೆ ನಾವು ಸಹ ಈ ವಿಲನ್ ಆಗೇ ಇದ್ದೀವಿ ಈಗಲೂ ಅನ್ಸ್ಕೊಂಡ್ರೆ ವಿಲನೇನು ನನಗೇನು ಅನ್ಸೋದಿಲ್ಲ ಯಾಕಂದರೆ ಕಾಂಗ್ರೆಸ್ ಪಕ್ಷ ಉಳ್ಕೋಬೇಕು ಕಾಂಗ್ರೆಸ್ ಪಕ್ಷದ ಬಗ್ಗೆ ಅದರ ನಾಯಕತ್ವದ ಬಗ್ಗೆ ನಿಷ್ಠೆ ಇರ್ತಕ್ಕಂಥದ್ದು ಇರ್ತಕ್ಕಂಥ ಅವರಲ್ಲಿ ನಾನು ಒಬ್ಬ ಅದ್ರಲ್ಲಿ ಸಾವಿರಾರು ಜನ ಇದ್ದಾರೆ ಅದ್ರಲ್ಲಿ ನಾನು ಒಬ್ಬ ನನಗೆ ಆ ಶಕ್ತಿ ಇರೋದ್ರಿಂದ ನಾನು ಆ ಕೂಗನ್ನು ಹೇಳ್ತಾ ಇರ್ತೀನಿ ಆವಾಗ ಅವಾಗ ಸೊ ಎಲ್ಲೋ ಒಂದು ಕಡೆ ಈ ರೀತಿ ನೀವು ಮಾತಾಡಿದ್ರಿಂದಾಗಲಿ ನಿಮಗೆಲ್ಲೋ ಒಂದು ಕಡೆ ನಿಮ್ಮ ಶಕ್ತಿಯನ್ನು ಅಲ್ಲೇ ಅಲ್ಲೇ ನೀವು ಇಲ್ಲಿ ಕರ್ನಾಟಕ ಬರಬೇಡಿ ಅಥವಾ ನಿಮಗೂ ನಮಗೆ ಸಂಬಂಧ ಇಲ್ಲ ಆ ಥರ ದ ಇಂಡಿಪೆಂಡೆಂಟ್ ಪರ್ಸನ್ ಇಂಡಿಪೆಂಡೆಂಟ್ ಆಗಿರಿ ಅಂತ ಒಂದು ಭಾವನಾತ್ಮಕ ರೂಪದಲ್ಲಿ ನಾವು ಈ ಪಕ್ಷದಲ್ಲಿ ಇರ್ತಕ್ಕಂಥದ್ದು ನಮಗೆಲ್ಲೋ ನಾಗ್ಪುರಲ್ಲಿ ಟ್ರೈನಿಂಗ್ ಕೊಟ್ಬಿಟ್ಟು ನೀವು ಹಿಂಗೆ ಮಾಡಬೇಕು ಅಂತಿಲ್ಲ ಜನಸಾಮಾನ್ಯರಿಗೆ ಅದು ಇಂದಿರಾಗಾಂಧಿಯವ್ರು ಇರ್ಬೋದು ದೇವರಾಜ್ ಇರ್ಬೋದು ವರ್ಗದ ಜನಸಾಮಾನ್ಯರಿಗೆ ಬಡವ್ರಿಗೆ ಅನುಕೂಲ ಆಗ್ತಕ್ಕಂಥ ಕೆಲಸಗಳ್ ಮಾಡಿದಾಗ ಈ ಪಕ್ಷದ ಜೊತೆ ನಾವು ಇರಬೇಕು ಅಂತ ವಿದ್ಯಾರ್ಥಿ ದೆಸೆಯಿಂದ ನಾವು ಇದ್ದವರು ಹಾಗಾದರೆ ನಾನು ಹೀಗೆ ಕೇಳ್ಬೋದು ಪರಮೇಶ್ವರ ಆಗಿರ್ಬೋದು ಸಿದ್ದರಾಮಯ್ಯ ಆಗಿರ್ಬೋದು ಅವರ ಜೋ ಡಿ ಸರ್ಕಾರ ಇದು ಒಬ್ಬರು ಪಕ್ಷದ ನೇತೃತ್ವ ಇನ್ನೊಬ್ಬರು ಸರ್ಕಾರದ ನೇತೃತ್ವ ಈ ಸರ್ಕಾರದಲ್ಲಿ ಬಿ ಕೆ ಹರಿಪ್ರಸಾದ್ ಅವರಿಗೆ ಬಯಸಿದ್ದು ಸಿಗ್ರಲ್ವಾ ಅಥವಾ ನೀವು ಡಿಮ್ಯಾಂಡ್ ಪಟ್ಟಿಯನ್ನು ಇಟ್ಟಿದ್ರೆ ಇವ್ರ ಮುಂದೆ ನೋಡಿ ನಾನು ಅದು ದುರಂತವೋ ಅಥವಾ ಜಾಯಮಾನವೋ ಗೊತ್ತಾಗಿಲ್ಲ ಒಬ್ಬ ಒಂದು ಒಬ್ಬರೇ ಒಬ್ಬರನ್ನ ಬಿಟ್ಟು ಬಾಕಿ ಎಲ್ಲ ಮುಖ್ಯಮಂತ್ರಿಗಳ ವಿರುದ್ಧವಾಗಿ ಇದ್ದ ಆದ್ದರಿಂದ ಅವ್ರ ಹತ್ರ ನಾನೇನು ನಿರೀಕ್ಷೆ ಮಾಡ್ತಕ್ಕಂಥದ್ದು ಏನೂ ಇಲ್ಲ ನಾನು ಯಾವುದು ಲೈಸನ್ಸ್ ಆಗಲಿ ಟ್ರಾನ್ಸ್ಫರ್ ಆಗಲಿ ಅಥವಾ ಚೀಟಿ ಹಿಡ್ಕೊಂಡು ಹೋದವನಲ್ಲ ಹೋಗೋನು ಅಲ್ಲ ನೀವು ಕತ್ತಲೆ ರಾಜಕಾರಣ ಗೊತ್ತಿಲ್ಲ ಕತ್ತಲೆ ರಾಜಕಾರಣ ಹಿಂದಿನ ಭಾಗದಲ್ಲಿ ರಾಜಕಾರಣ ನಾನು ಮಾಡೋದೇ ಇಲ್ಲ ಮತ್ತು ನಾನು ಕಾಸ್ಟ್ ಆ್ಯಂಡ್ ಕ್ಯಾಶ್ ಇಲ್ಲದೆ ಇರ್ತಕ್ಕಂಥವ್ನು ನಾನು ಜಾತಿನೂ ಇಲ್ಲ ಹಣವೂ ಇಲ್ಲ ಹಿಂದೆ ಎಷ್ಟು ದೂರ ರಾಜಕಾರಣ ಮಾಡಿರೋದೇ ಒಂದು ಅಡ್ವೆಂಚರ್ ಅಂತ ನಾನು ತಿಳ್ಕೊಂಡಿದ್ದೀನಿ ಆದ್ದರಿಂದ ಅದಕ್ಕೆ ನಾನು ಯೋಚನೆ ಮಾಡಲ್ಲ ಕಾಂಗ್ರೆಸ್ ಪಕ್ಷ ಇರಬೇಕು ಅಲ್ಲೂ ವಿಪೃತಿಗಳಿದೆ ನಿಮಗೆ ಸರ್ ಆದ್ರೂ ಸಹ ಇದೊಂದು ಎಲ್ಲರ ಪರವಾಗಿರ್ತಕ್ಕಂಥದ್ದು ಒಂದೇ ಒಂದು ಪಾರ್ಟಿ ಅನ್ನುವಂಥದ್ದು ಸರ್ಟಿಫಿಕೇಟ್ ನೀವು ಮತ್ತೆ ನೀವೇ ರೆಡಿ ಮಾಡ್ಕೊಂಡು ನೀವೇ ಸೈನ್ ಮಾಡಿ ಮುದ್ರೆ ಹೊತ್ತು ಈ ವೇದಿಕೆಯಲ್ಲಿ ಎಲ್ರಿಗೂ ಸಹ ಒಂದು ಅವಕಾಶ ಇದೆ ಮಾತಾಡಲಿಕ್ಕೆ ಎಸ್ ಬರಿ ಹರಿಪ್ರಸಾದ್ ಜೊತೆ ಇನ್ನಷ್ಟು ವಿಷಯ ಚರ್ಚೆ ಮಾಡ್ತೀನಿ ಅದಕ್ಕಿಂತ ಮೊದಲು ಒಂದು ಬೇಕು ವೀಕ್ಲಿ ಎನ್ಕೌಂಟರ್ಗೆ ಮತ್ತೆ ಸ್ವಾಗತ ಹರಿಪ್ರಸಾದ್ ಮತ್ತೆ ಮತ್ತೆ ರಾಜಸಭೆಗೆ ಹೋಗ್ಬೇಕಂತ ಏನಾದ್ರೂ ಪ್ಲಾನ್ ಅಂತ ಏನಿಲ್ಲ ನಾನು ಈಗ ಟೆಕ್ನಿಕಲ್ ಆಗಿ ನಾಲ್ಕು ಸಲಿ ರಾಜ್ಯಸಭಾಗೆ ಹೋಗಿದ್ದೀನಿ ಮೂರು ಸ ಮೂರು ಬಾರಿ ಸಂಪೂರ್ಣವಾಗಿದ್ದೀನಿ ಆದ್ರಿಂದ ಅಂಥದ್ದೇನು ಆಸೆ ಇಲ್ಲ ರಾಜ್ಯಸಭಾಗ ಹೋಗಬೇಕು ಅಥವಾ ಇನ್ನೊಂದೇನಾದರೂ ಆಗಬೇಕು ಅಂತ ಹೇಳಿ ಎಲ್ಲಿ ತನಕ ಇದ್ದೀವಿ ಅಲ್ಲಿ ತನಕ ಏನು ಒಂದು ಅದನ್ನು ಸಿದ್ಧಾಂತ ಅಂತಿರೋ ಅಥವಾ ಐಡಿಯೋಲಜಿ ಅಂತೀರೋ ಕಾಂಗ್ರೆಸ್ನ ಸಿದ್ಧಾಂತಕ್ಕೆ ಬದ್ಧವಾಗಿ ಬದ್ಧವಾಗಿರ್ತಕ್ಕಂಥವನು ಅದರ ಪರವಾಗಿ ಎಷ್ಟು ಕೆಲಸ ಮಾಡಲಿಕ್ಕಾಗುತ್ತೆ ಯಾಕಂದರೆ ಈಗ ಹೇಳ್ಬೋದಾ ಒಬ್ಬ ಆರ್ ಎಸ್ ಎಸ್ನ ಹೇಗೆ ಕಟ್ಟರ್ ಆರ್ ಎಸ್ ಎಸ್ ಆಗಿರ್ತಾನೆ ಕಮ್ಯುನಿಸ್ಟ್ ಆಗಿರ್ತಾನೆ ಕಾಂಗ್ರೆಸ್ ಪ್ರಸಾದ್ ತಮ್ಮಲ್ಲಿ ಕಳ್ಕಳೆ ಪ್ರಾರ್ಥನೆ ಆ ನಕಲಿ ದೇಶಭಕ್ತರ ಜೊತೆ ಹೋಲಿಸ್ಕೋಬೇಡಿ ಇನ್ನು ಯಾರ ಜೊತೆ ಆದ್ರೂ ಹೋಲಿಸ್ಕೊಳ್ಳಿ ಯಾಕಂದ್ರೆ ಕಮಿಟೆಡ್ ಕಾಂಗ್ರೆಸ್ ಕಾರ್ಯಕರ್ತ ನೀವೇನು ಒಂದು ಹೆಸರು ಹೇಳಿದ್ರಿ ರೂಮರ್ ಸ್ಪ್ರೆಡಿಂಗ್ ಸಂಘ ಅಂತ ಈ ಕಾಕಿ ಚಡ್ಡಿ ಹಾಕೊಂಡು ನಾವೇ ದೇಶ ನಕಲಿ ದೇಶಭಕ್ತರು ಹೌದು ರೂಮರ್ ಸ್ಪ್ರೆಡಿಂಗ್ ಸಂಘ ಗಣೇಶನ್ ಹಾಲು ಕುಡಿಸ್ಬಿಡ್ತಾರೆ ಏನ್ ಬೇಕಾದ್ರೂ ಕಾಂಗ್ರೆಸ್ ಹಾಲು ಕೊಡಿಸಿದ್ದಾರೆ ಕಾಂಗ್ರೆಸ್ ಹಾಲ್ ಕೊಡಿದ್ರೆ ನಂಬರ್ ಒಂದು ಕಾಂಗ್ರೆಸ್ ಏನೇನ್ ಮಾಡಬೇಕೆಲ್ಲ ನಿಮಗೆ ನೋವಾದ್ರು ಪರವಾಗಿಲ್ಲ ಕಾಂಗ್ರೆಸ್ನಲ್ಲೂ ಕೂಡ ಇವತ್ತು ಮೃದು ಹಿಂದುತ್ವದ ನಾಯಕರಿದ್ದಾರೆ ಆರ್ ಎಸ್ ಎಸ್ ಪ್ರೇಂಟ್ ನಾಯಕರಿದ್ದಾರೆ ಒಳ ಒಳಗೆ ನಿಮ್ ಮನೆಗೆ ಕನ್ನ ಹಾಕುವಂತ ನಾಯಕರಿದ್ದಾರೆ ಈಗ ಡೊನಾಲ್ಡ್ ಸ್ಮಿತ್ ಅಂತ ಹೇಳಿ ಸಾವಿರದ ಒಂಬೈನೂರ ಅರವತ್ತೊಂದನೇ ಇಸ್ವಿನಲ್ಲಿ ಒಂದು ಬುಕ್ ಬರೆದಿದ್ರು ಸೆಕ್ಯುಲರಿಸ್ ಇನ್ ಇಂಡಿಯಾ ಅಂತ ಹೇಳಿ ಅದರಲ್ಲಿ ಸಂಪೂರ್ಣ ಇತಿಹಾಸ ಬರ್ದ್ಬಿಟ್ಟಿದ್ದಾರೆ ಎಷ್ಟು ಜನ ಕಾಂಗ್ರೆಸ್ ಅಲ್ಲಿ ಕಾಕಿ ಚಡ್ಡಿ ಹಾಕೊಂಡಿರ್ತಾರೆ ಅಂತ ಹೇಳಿ ಇದು ನಿಮ್ಮಲ್ಲಿ ಸಿ ಎಲ್ಲ ಇದು ಪ್ಯಾಂಟ್ ಒಳಗಡೆ ಚಡ್ಡಿ ಕಾಕಿ ಇದ್ದಾರೆ ನೋಡಿ ಅವ್ರ ಒಂಥರ ಸಿ ಎ ಸಿ ಇದ್ದವ್ರಂಗೆ ಅವ್ರು ಎಲ್ಲಿರ್ತಾರೆ ಅನ್ನೋದು ಗೊತ್ತಾಗಲ್ಲ ಎಲ್ಲಾ ಕಡೆ ಇರ್ತಾರೆ ತಲೆ ಕೆಡಿಸೋದ್ರಲ್ಲಿ ತಲೆ ತಿರುಗಿಸೋದ್ರಲ್ಲಿ ಬಹಳ ನಿಸ್ರು ಹಾಗಾದ್ರೆ ಕರ್ನಾಟಕ ಕಾಂಗ್ರೆಸ್ ಅಲ್ಲೂ ಕೂಡ ಪ್ಯಾಂಟ್ ಒಳಗಡೆ ಕಾಕಿ ಚಡ್ಡಿ ಹಾಕೊಂಡ್ರು ನಾಯಕರಿದ್ದಾರೆ ಓ ಬಹಳಷ್ಟು ಜನ ಇದ್ದಾರೆ ಬಟ್ ಅವರು ನೀವು ಫೈಟ್ ಮಾಡ್ದಂಗೆ ನೀವು ಪಾಪ ಈ ಆರ್ ಎಸ್ ಎಸ್ನವ್ರ ಬಗ್ಗೆ ವಿರುದ್ಧ ಮಾಡ್ದಂಗೆ ಅಲ್ಲಲ್ಲ ಅವ್ರನ್ನ ನೇರವಾಗಿ ಅವ್ರಿಗೆ ಗೊ ಇವ್ರಿಗೆ ಗೊತ್ತಾಗಲ್ಲ ಇವ್ರು ಅವ್ರನ್ನ ತಲೆ ಕೆಡಿಸಿ ಕಳಿಸಿರೋದು ನಾವು ಅವ್ರನ್ನ ನೇರ ಯಾಕಂದರೆ ದೇಶದ ಶತ್ರುಗಳು ಯಾರಾದರೂ ಇದ್ದರೆ ಇವರೇ ಈ ನಕಲಿ ದೇಶ ಇದ್ದಾರೆ ನೋಡಿ ಇವರೇ ಕಾಂಗ್ರೆಸ್ ಈಗಲೂ ಕೂಡ ಕೋಮುವಾದಿಗಳ ವಿರುದ್ಧ ಅದು ಯಾವುದೇ ಇರ್ಬೋದು ಹಿಂದುತ್ವ ಇರ್ಬೋದು ಇಸ್ಲಾಂ ಇರ್ಬೋದು ಕ್ರಿಶ್ಚಿಯನ್ ಕೋಮುವಾದ ಇರ್ಬೋದು ಇದ್ರ ವಿರುದ್ಧ ಕಾಂಗ್ರೆಸ್ ಹೋರಾಡಕ್ಕೆ ಸಶಕ್ತವಾಗಿಲ್ಲ ಇಲ್ಲ ಹೇಳ್ತೀನಿ ಕೇಳಿ ಆ ವಿಚಾರದಲ್ಲಿ ಸ್ಪಷ್ಟವಾದ ನಿಲುವು ನಮ್ಮಲ್ಲಿದೆ ಅದು ಯಾವುದೇ ಧರ್ಮದ ಕೋಮುವಾದ ಇದ್ರೂ ಸಹ ಇದು ಅಂದರೆ ಫೀಡದಲ್ಲಿ ನಿಮ್ಮ ಹೋರಾಟ ಮಾಡಿ ಕಳ್ಕೊಂಡಿದ್ದಾರೆ ಶಕ್ತಿಯಲ್ಲಿ ಮಾತು ಭಾಷಣ ಅವ್ರಿಗೆ ಶಕ್ತಿ ಅಂದ್ರೆ ಶಕ್ತಿ ತುಂಬುವಂಥ ಕೆಲಸಗಳು ಕೆಲವು ಕಾಂಗ್ರೆಸ್ ನಾಯಕರು ಮಾಡ್ತಾ ಇಲ್ಲ ಮಾಡಬೇಕಾಗುತ್ತೆ ಯಾಕಂದ್ರೆ ಚುನಾವಣೆ ಗೆಲ್ಲೋದೇ ಬಹಳ ಮುಖ್ಯ ಅಲ್ಲ ಈ ದೇಶ ಉಳ್ಕೊಂಡ್ರೆ ನಿಮ್ಮ ಪ್ರಜಾಪ್ರಭುತ್ವ ಉಳ್ಕೊಂಡ್ರೆ ಎಲ್ಲರೂ ಸಹ ಉಳ್ಕೊಳ್ತೀವಿ ಈಗಾಗಲೇ ಸ್ಯಾಂಪಲ್ ಕೊಡ್ತಾ ಇದ್ದಾರೆ ಎನ್ ಡಿ ಟಿ ವಿ ಅಂತ ಹೇಳಿ ಹಿಂದಿ ಚಾನೆಲ್ ಒಂದಿನ ಬ್ಯಾನ್ ಮಾಡಿದ್ರು ಯಾಕಂದರೆ ಅವರು ಎಮರ್ಜೆನ್ಸಿ ವಿರುದ್ಧ ಮಾತಾಡ್ತಕ್ಕಂಥ ಜನ ದೇಶದ ಹಿತಕ್ಕೋಸ್ಕರ ನಾವು ಮಾಡಿದ್ದೀವಿ ಒಂದು ದಿವಸ ಅಂತ ಹೇಳಿದರು ಅಂದರೆ ಬೇ ಬೇರೆಯವರು ಬೇರೆಯವರು ಈ ಥರ ಮಾಡಿದ್ರೆ ಡಿಫೆಂಡ್ ಮಾಡ್ಕೋಬೋದಾ ಕಾಂಗ್ರೆಸ್ ಅದೇ ಮಾಡಿದ್ರಲ್ಲ ಹಿಂದೆ ಅಲ್ಲ ನಾನು ಅದನ್ನು ಅದು ಅದು ಇತಿಹಾಸ ಈಗ ಮೂವತ್ತು ವರ್ಷ ಆಗಿರ್ತಕ್ಕಂಥ ಇತಿಹಾಸ ಆಗುತ್ತೆ ವರ್ಷ ಇದು ಇತಿಹಾಸ ಅಲ್ಲ ಪ್ರಸ್ತುತ ಪ್ರಸ್ತುತ ಸ್ಥಿತಿಯಲ್ಲಿ ಇವರು ಮಾಡ್ತಕ್ಕಂಥದ್ದು ನರೇಂದ್ರ ಮೋದಿಯವ್ರ ವಿರುದ್ಧ ಯಾರಾದರೂ ಮಾತಾಡಿದ್ರೆ ಅವರು ದೇಶದ್ರೋಹಿಗಳು ಅಂತ ಹೇಳಿ ಅಂದರೆ ಗುಜರಾತ್ ಕಾಂಗ್ರೆಸ್ ಕಾಂಗ್ರೆಸ್ ಅವರು ಆ ಬ್ರಿಟಿಷರಿಗೆ ಎದುರ್ದವರಲ್ಲ ಈ ಏನು ದೇಶಭಕ್ತರು ಅಂತ ಹೇಳ್ಕೊಳ್ತಾರೆ ನೋಡಿ ನಕಲಿ ದೇಶಭಕ್ತರು ಇವರೆಲ್ಲ ಬ್ರಿಟಿಷರ್ ಕಾಲಿಗೆ ಬಿದ್ದು ಕ್ಷಮೆ ಕೇಳಿ ಬಂದಿರೋರು ಇವ್ರು ಒಂದು ಹೆಸರು ಹೇಳಿ ನಿಮ್ಮ ಸಾವರ್ಕರ್ ಬರ್ಕೊಟ್ಟು ಬಂದಿರೋದು ಇವ್ರದ್ದು ಏನು ಭಾಳ ದೊಡ್ಡ ನಾಯಕ ಅಟಲ್ ಬಿಹಾರಿ ಅವರು ಅವರು ಕ್ಷಮೆಯಾಚನೆ ಮಾಡಿ ಬಂದಿರತಕ್ಕಂಥವ್ರು ಇವ್ರ ಹತ್ರ ನಾವು ಭಯ ಬೀಳ್ತಿವ ಇವ್ರಿಗೆಲ್ಲ ಅದಿಲ್ಲ ಬ್ರಿಟಿಷರ ವಿರುದ್ಧ ಯಾರು ಹೋರಾಟ ಮಾಡಿದ್ರೆ ಅವ್ರು ಮಾತ್ರ ದೇಶಭಕ್ತರು ಈ ದೇಶದ ಬಗ್ಗೆ ದೇಶಭಕ್ತರಲ್ಲ ದೇಶದ ಬಗ್ಗೆ ಯಾವತ್ ಹುಟ್ಟಿದ್ರೀ ದೇಶಭಕ್ತರಲ್ಲ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಆ ದೇಶ ವ್ಯಕ್ತಿಗಳು ದೇಶಭಕ್ತರು ನೋಡಿ ಮಹಾತ್ಮ ಗಾಂಧಿ ಯಾಕೆ ಹೇಳಿದ್ರು ಕಾಂಗ್ರೆಸ್ ಸಿಕ್ಕ ಮೇಲೆ ವಿಸರ್ಜನೆ ಮಾಡಬೇಕು ಅಂತ ಹೇಳಿದ್ರಲ್ಲ ಅಲ್ಲ ಅದು ಕೂಡ ಇತಿಹಾಸನೇ ಅವ್ರು ಹೇಳಿರೋದೇನು ತಪ್ಪೇನಿಲ್ಲ ಅಥವಾ ಸರಿ ಅನ್ನೋದನ್ನು ಚರ್ಚೆ ಅದು ರಾಜ್ಯದಲ್ಲಿ ಮತ್ತೊಮ್ಮೆ ಅಶಾಂತಿ ಕೋಮುದಳ್ಳುರಿ ಕಾನೂನು ಸುವ್ಯವಸ್ಥೆ ಹದಗೆಡುವಂಥ ಲಕ್ಷಣಗಳು ಕಾಣ್ತಾ ಇದ್ದಾವೆ ನಿಮ್ಮ ಸರ್ಕಾರ ಈ ವಿಚಾರದಲ್ಲಿ ಭಾಳ ನಿದ್ರಾಹೀನ ಸ್ಥಿತಿಯಲ್ಲಿದೆ ಅಂತ ನನ್ನ ನೇರ ಆರೋಪ ಈಗ ಆ ವಿಚಾರದಲ್ಲಿ ಯಾಕಂದರೆ ಇಷ್ಟೊಂದು ಕನ್ಫ್ಯೂಷನ್ ಕ್ರಿಯೇಟ್ ಮಾಡಿದ್ದಾರೆ ಈ ಕಾಕಿ ಚೆಡ್ಡಿಯವರು ಹಿಂದುತ್ವ ಇದು ರಾಜಕೀಯದ ಸ್ಲೋಗನ್ ಅಂದ್ರೆ ಪೊಲೀಸರು ಆಗ್ತಾರೆ ಸರ್ ಅಲ್ಲ ನಕಲಿ ದೇಶಭಕ್ತರಲ್ಲ ಪೊಲೀಸ್ ಅವರು ದೇಶಭಕ್ತರು ಪೊಲೀಸ್ ಅವ್ರ ದೇಶಭಕ್ತರು ದೇಶಕ್ಕೋಸ್ಕರ ಕೆಲಸ ಮಾಡ್ತಾರೆ ಈ ಹಿಂದುತ್ವ ಮತ್ತು ಹಿಂದೂ ಧರ್ಮ ಬೇರೆ ಕರ್ನಾಟಕದಲ್ಲಿ ನಿಮಗೆ ಸರ್ಕಾರಕ್ಕೆ ಇದರ ಆಳ ಅದರ ಅಗಲ ಗೊತ್ತಾಗ್ತಾ ಇಲ್ಲ ಇನ್ನ ನಿನ್ನೆ ಮೈಸೂರಿನಲ್ಲೊಬ್ಬ ಬಿಜೆಪಿ ಕಾರ್ಯಕರ್ತರು ಮರಣರಾಗಿದೆ ಆಗಿದೆ ಅಂತ ಬಿಜೆಪಿ ಹೇಳ್ತಾರೆ ರುದ್ರೇಶ್ ಕೊಲೆ ಏನು ಆರ್ ಎಸ್ ಎಸ್ ಕಾರ್ಯಕರ್ತನ ಕೊಲೆಗೆ ಸಚಿವರ ಓಷನ್ ಬೇಗ ನೇರ ಕೈವಾಡ ಅಂತ ಹೇಳ್ಬಿಟ್ಟು ಒಬ್ಬ ಜವಾಬ್ದಾರಿಯುತ ಸಂಸದೆ ಬಿ ಜೆ ಪಿ ಶೋಭಾ ಕರಂದಾಜು ಹೇಳ್ತಾರೆ ಈಗ ವ್ಯವಸ್ಥಿತವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಇವರು ಎಲ್ಲೆಲ್ಲಿ ಕಾಂಗ್ರೆಸ್ ಪಕ್ಷದ ಸರ್ಕಾರ ಇದೆ ನೋಡಿ ಅಲ್ಲಿ ವ್ಯವಸ್ಥಿತವಾಗಿ ಪಿತೂರಿ ಮಾಡ್ತಾ ಇದ್ದಾರೆ ಏನು ಕಾಂಗ್ರೆಸ್ ಪಕ್ಷದವರು ಆತಂಕವಾದಿಗಳಿಗೆ ಬೆಂಬಲ ಕೊಡ್ತಾರೆ ಇವ್ ಇವ್ರನ್ನ ಕೊಲೆ ಮಾಡ್ತಾರೆ ಇವ್ರನ್ನೇನು ಕೊಲೆ ಮಾಡಬೇಕಾದಿಲ್ಲ ಈ ಕೆ ಕ ಹಿಂದ ಹಿಂದುತ್ವದ ಹೆಸರಲ್ಲಿ ಕುಂಕು ಮಾಡಿಕೊಂಡು ಹಿಂದೂ ಧರ್ಮನ ಕಾಪಾಡ್ತೀವಿ ಅಂತಾರಲ್ಲ ಇವರು ಕೊಲೆ ಇವ್ರು ಯಾರು ಕೊಲೆ ಮಾಡೋ ಅವರಲ್ಲಿ ಇರ್ತಕ್ಕಂಥ ಒಳ ಗು ಗುಟ್ಗಳ್ ನೀವು ನೋಡಿದ್ರೆ ಗೊತ್ತಾಗುತ್ತೆ ಸರಿಯಾದ ತನಿಖೆ ಆದರೆ ಕೊಲೆ ಯಾಕಾಯಿತು ಅನ್ನೋದು ಗೊತ್ತಾಗುತ್ತೆ ಇವ್ರಿಗೆ ಅಷ್ಟೊಂದು ನಂಬಿಕೆ ಇದ್ದರೆ ಹಿಂದುತ್ವದಲ್ಲಿ ಗುಜರಾತಲ್ಲಿ ಉನಾದಲ್ಲಿ ದಲಿತರಿಗೆ ಆ ಥರ ಚಟಿ ಅಡ್ಕೊಡ್ತಾರೆ ಅಲ್ಲ ಪ್ರವೀಣ್ ಪೂಜಾರೇ ಅಲ್ಲ హత్య ಆಗುತ್ತೆ ಓಡಬಿದ್ರೆ ಇಲ್ಲಿ ಪ್ರವೀಣ್ ಪೂಜಾರಿ ಓಡಬಿದ್ರೆ ಪ್ರವೀಣ್ ಪೂಜಾರಿ ಹತ್ಯೆ ಅವನು ಪಕ್ಷದ ಸರ್ಕಾರ ನ್ಯಾಯಾಕರ್ತರು ಅಲ್ಲಿ ಸರಿಯಾಗಿ ಸ್ಪಂದಿಸಲೇ ಇಲ್ಲ ಬಿಜೆಪಿ ಕಾರ್ಯಕರ್ತ ಪ್ರವೀಣ್ ಪೂಜಾರಿ ಒಭಯೂಕಾ ಬಿಳವ ಸಮುದಾಯಕ್ಕೆ ಸೇರಿದವನು ಆ ಹಿಂದೂಳವರಿಗೆ ಸೇರಿದವನು ಅವನ ಮೇಲೆ ಕಟ್ಟಿ ಇನ್ನೊಬ್ಬನ ಕೊಲೆ ಮಾಡಿಸಿದರು ಮತ್ತೆ ಬಂಡವಾಳದಲ್ಲಿ ಒಂದು ಕೊಲೆ ಆಯ್ತು ಬೈಕಾರಿ ಪ್ರಸಾದ್ರೆ ಕಾಂಗ್ರೆಸ್ ಅಧಿಕಾರ ಸಿಕ್ಕರೆ ಅತ್ಯಂತ ಮೈಗಳ್ಳರ ಪಕ್ಷ ಅದು ಅಧಿಕಾರ ಸಿಕ್ಕರೆ ಸೋಮಾರಿಗಳ ಪಕ್ಷ ಅಧಿಕಾರ ಸಿಕ್ಕರೆ ಶೋಕಿಲಾಲ್ಗಳು ಅಧಿಕಾರ ಸಿಕ್ಕರೆ ಮಜಾ ಮಾಡೋರು ಅಧಿಕಾರ ಸಿಕ್ಕರೆ ಬರೀ ಭಾಷಣ ಮಾಡೋರು ಅಧಿಕಾರ ಇಲ್ದಾಗ ಮಾತ್ರ ಅವರು ಆ್ಯಕ್ಟಿವ್ ನ್ಯೂಸ್ ಜಾಸ್ತಿ ಕಾಣುತ್ತೆ ಹಾಗೆ ಹಾಗೇನಿಲ್ಲ ಇದು ಪಕ್ಷದ ವಿಚಾರದಲ್ಲಿ ಸರ್ಕಾರಕ್ಕೆ ಸರ್ಕಾರದಲ್ಲಿ ಬಂದಾಗ ಸ್ವಲ್ಪ ಪಕ್ಷದ ಚಟುವಟಿಕೆಗಳು ಕಮ್ಮಿ ಆಗುತ್ತೆ ಅದೇನೋ ನಿಜ ಅದೊಂಥರ ಅಫೀಮ್ ಥರ ಅದನ್ನು ಅದನ್ನು ತಲೆಗೆ ಹಾಕ್ಬಿಟ್ಬಿಟ್ಟಿದ್ದಾರೆ ಹಿಂದೂ ಧರ್ಮ ಏನೋ ತೊಂದರೆನಲ್ಲಿದೆ ಅಂಥೇಳಿ ಹಿಂದೂಗಳು ಅಂತ ಹೇಳಿದ್ರೆ ಅಲ್ಲಿ ದಲಿತರು ಬಗ್ಗೆ ನಾವು ಮಾತಾಡ್ತೀವಿ ಅವ್ರು ಹಿಂದೂಗಳಲ್ವಾ ಇವತ್ತು ಗೋವಿಂದಾಚಾರ್ಯ ಸ್ಟೇಟ್ಮೆಂಟ್ ಮಾಡಿದ್ದಾರೆ ನಾವು ಸಂವಿಧಾನವನ್ನೇ ತಿದ್ದುಪಡಿ ಮಾಡ್ತೀವಿ ಅಂತೇಳಿ ಇವೆಲ್ಲ ಹುನ್ನಾರ ಏನು ಅಂತ ಹೇಳಿದ್ರೆ ಈ ಕಾಕಿ ಚೆಡ್ಡಿ ಅವರಿಗೆ ಪ್ರಜಾಪ್ರಭು ಪ್ರಭುತ್ವದ ಬಗ್ಗೆ ನಂಬಿಕೆ ಇಲ್ಲ ಸಂವಿಧಾನದ ಬಗ್ಗೆ ನಂಬಿಕೆ ಇಲ್ಲ ನಿಮ್ಮ ಕಳೆದ ಲೋಕಸಭಾ ಚುನಾವಣೆ ನೋಡಿದ್ರೆ ನೀವು ನಲವತ್ತ್ಮೂರು ನಲ್ವತ್ನಾಲ್ಕಕ್ಕೆ ಬಂದಿದ್ದೀರಿ ಈಗಲೂ ಕೂಡ ನೀವು ಅದನ್ನೇ ಹೇಳ್ತಾ ಇದ್ದೀರಿ ಸೊ ಬಿ ಜೆ ಪಿ ಬಗ್ಗೆ ನೀವೇನೇ ಮಾತಾಡೋ ಕೂಡ ದೇ ಆರ್ ಗ್ರೋವಿಂಗ್ ಡೇ ಬೈ ಡೇ ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ರು ಪಾಕಿಸ್ತಾನ ಉಗ್ರಗಾಮಿಗಳ ಮೇಲೆ ಅದನ್ನು ಕೂಡ ಇವತ್ತು ರಾಜಕೀಯವಾಗಿ ಯೂಸ್ ಮಾಡ್ತಾ ಇದ್ದಾರೆ ಅದನ್ನು ಕೌಂಟರ್ ಅಟ್ಯಾಕ್ ಮಾಡಲಿಕ್ಕೆ ಕಾಂಗ್ರೆಸ್ ಇಸ್ ನೋಡಿ ಕಾಂಗ್ರೆಸ್ ಪಕ್ಷ ನಲ್ವತ್ನಾಲ್ಕಿಗೆ ಬಂದಿದೆ ಅದರಲ್ಲಿ ಬೇಸರ ಇಲ್ಲ ಪ್ರಜಾಪ್ರಭುತ್ವದಲ್ಲಿ ಅದನ್ನು ಡಿಸ್ಪ್ಯೂಟ್ ಮಾಡ್ತಾ ಇಲ್ಲ ನಲ್ವತ್ನಾಲ್ಕಿಗೆ ಬಂದಿದ್ದೀವಿ ಅದರ ಭಯ ಇದೇನಿಲ್ಲ ಪ್ರಜಾಪ್ರಭುತ್ವ ಉಳಿಸ್ಕೊಂಡು ಹೋಗಬೇಕು ಅಂತೇಳಿ ಅಚಲವಾದ ನಂಬಿಕೆ ಇರ್ತಕ್ಕಂಥವ್ರು ನಾವು ಅದನ್ನು ಉಳಿಸ್ಕೊಂಡು ಹೋಗ್ಲಿಕ್ಕೆ ಸೋಲು ಗೆಲುವು ನಡೀತಾ ಇರುತ್ತೆ ಪ್ರಜಾಪ್ರಭುತ್ವದಲ್ಲಿ ಅದನ್ನು ಮುಗಿದೋಯ್ತು ಅಂತ ಏನಲ್ಲ ಸೊ ರಿಬಾನ್ಸ್ ಮಾಡೋ ಶಕ್ತಿ ಇದೆ ಪೂರ್ಣ ಶಕ್ತಿ ಇದೆ ಏ ಹರಿಪ್ರಸಾದ್ ನಿಮ್ಮ ಜೊತೆ ಇನ್ನಷ್ಟು ವಿಷಯ ಚರ್ಚೆ ಮಾಡ್ತೇನೆ ಅದಕ್ಕಿಂತ ಮೊದಲು ಇನ್ನೊಂದು ಪ್ರಶ್ನೆ ವೀಕ್ಲಿ ಅಂದ್ಕೊಂಡ್ರಿಗೆ ಮತ್ತೆ ಸ್ವಾಗತ ಹರಿಪ್ರಸಾದ್ ಈ ರಾಷ್ಟ್ರ ಮಟ್ಟದಲ್ಲಿ ಇವತ್ತು ಉತ್ತರ ಪ್ರದೇಶ ನಿನ್ನೆ ಬಂದನ್ ಬಿಹಾರ ಆದ ನಂತರ ಉತ್ತರ ಪ್ರದೇಶ ಶಿಫ್ಟ್ ಆಗಿದೆ ಆ ಕುಟುಂಬದ ಮಧ್ಯೆ ಏನೇ ವಾರ ಜ ವಾರಿತ್ತು ಆಮೇಲೆ ಅದು ಜಗಳ ಬೀದಿ ಬಂತು ನಿನ್ನೆ ಎಲ್ಲ ಒಂದಾಗಿ ಕೈಯ ನಮ್ಮ ಮಾಜಿ ಪ್ರಧಾನಿ ದೇವೇಗೌಡರು ಕೂಡ ಮಧ್ಯಸ್ಥಿಕೆಯಲ್ಲಿ ಆದರೆ ಕಾಂಗ್ರೆಸ್ ಇರುತ್ತಾ ಉತ್ತರ ಪ್ರದೇಶ ಘಟಬಂಧನ್ ಜೊತೆಗೆ ಮಹಾಘಟಬಂಧನ್ಗೆ ಓ ಇಲ್ಲ ಕಾಂಗ್ರೆಸ್ ಪಕ್ಷ ಗಟಬಂಧನಲ್ಲಿ ನಮ್ಮ ಬಿಹಾರಲ್ಲಿ ಅದು ಘಟಬಂಧನ್ ಬೇರೆ ಉತ್ತರ ಪ್ರದೇಶದಲ್ಲಿರ್ತಕ್ಕಂಥ ಘಟಬಂಧನ್ ಬೇರೆ ಅಲ್ಲಿ ಮಾವ ಮಾಯಾವತಿಯವರು ಇದ್ದಾರೆ ಮಾತುಕತೆ ನಿಮ್ಮ ಜೊತೆ ನಡೀತಾ ಇದೆ ಇರಿ ಮಾಯಾವತಿಯವರು ಇದ್ದಾರೆ ಎಸ್ ಪಿ ಅವರು ಇದ್ದಾರೆ ಬಿಹಾರಲ್ಲಿ ನಮ್ಮ ನೇರ ಪ್ರತಿಸ್ಪರ್ಧಿಗಳಿದ್ದು ಭಾರತೀಯ ಜನತಾ ಪಾರ್ಟಿಯವರು ಕಾದು ನೋಡಬೇಕಾಗುತ್ತೆ ಇನ್ನೂ ಸಹ ನಾವು ಕಾಂಗ್ರೆಸ್ ಪಕ್ಷ ಅವರ್ ಕಾರ್ಡ್ ಟು ಅವರ್ ಚೆಸ್ಟ್ ಯಾವತ್ತು ಓಪನ್ ಮಾಡ್ತೀವಿ ಅನ್ನೋದು ನೋಡಬೇಕಾಗುತ್ತೆ ಬಿಹಾರ ರಿಪ್ಲಿಕ ಇಲ್ಲ ಉತ್ತರ ಪ್ರದೇಶ ಬಿಹಾರಲ್ಲಿ ಅಲ್ಲಿ ನೇರವಾದ ಶತ್ರುಗಳು ಬಿಜೆಪಿ ಎದ್ದಿದ್ದು ಇಲ್ಲಿ ಬಿಜೆಪಿ ಇಲ್ಲ ಇಲ್ಲಿ ಇಲ್ಲಿ ಸಮಾಜವಾದಿನೂ ಇದೆ ಬಿ ಎಸ್ ಪು ಇದೆ ಥರ್ಡ್ ಫೋರ್ಸು ಇಲ್ಲಿ ನಿಮ್ಮ ಬಿಜೆಪಿ ಇದೆ ಭಾಳ ನೀವು ಮಾಯಾವತಿ ಕೂಡ ಓಪನ್ ಚಾಯ್ಸ್ ನಿಮಗೆ ಅಲ್ಲಲ್ಲ ಮುಲಾಯಂ ಸಿಂಗ್ ಯಾದವ್ ಕೂಡ ಓಪನ್ ಚಾಯ್ಸ್ ಕಾಂಗ್ರೆಸ್ ಅಲ್ಲ ಅದನ್ನು ಏನು ಹೇಳಲಿಕ್ಕೆ ಬರೋದಿಲ್ಲ ಈಗ ಸೊ ಕರ್ನಾಟಕದ ವಿಚಾರಕ್ಕೆ ಬಂದರೆ ಇವತ್ತು ಎಂಟು ಜನ ಜೆ ಡಿ ಎಸ್ನಿಂದ ಅಮಾನತಾದಂಥ ಶಾಸಕರು ನಿಮ್ಮ ಪಕ್ಷ ಜೊತೆಗೆ ಭಾಳ ಕ್ಲೋಸ್ ಆಗಿದ್ದಾರೆ ಸಿ ಎಮ್ ಜೊತೆಗೆ ಇರ್ಬೋದು ಅವ್ರ ಅಭಿವೃದ್ಧಿ ಕೆಲಸ ಅಂತ ಹೇಳ್ತಾರೆ ಏನೇ ಇರ್ಬೋದು ಕೂಡ ಇದು ಓಪನ್ ಸೀಕ್ರೆಟ್ ಈಗ ಅವ್ರು ಕಾಂಗ್ರೆಸ್ ಜೊತೆಗೆ ದೇ ಆರ್ ವೆರಿ ಕ್ಲೋಸ್ ಹಾಗಾದರೆ ಕಾಂಗ್ರೆಸ್ಗೆ ಅವರು ನಿಮ್ಮ ಜೊತೆ ಸಂಪರ್ಕದಲ್ಲಿದ್ದಾರಾ ಸೇರ್ಬೋದಾ ಅದು ಗೊತ್ತಿಲ್ಲ ಒಂದಂತೂ ನಾನು ಹೇಳ್ತೇನೆ ಕೇಳಿ ಜಾತ್ಯಾತೀತ ಪಕ್ಷಗಳು ಅದು ಜಾತಿ ಪಕ್ಷಗಳು ಏನೋ ಇರ್ಬೋದು ಪಕ್ಷಗಳು ಪ್ರಾದೇಶಗಳು ಎಲ್ಲಾದರೂ ಅದು ಈ ಒಂದು ಕೋಮುವಾದಿಗಳ ವಿರುದ್ಧ ಇದ್ದರೆ ಆ ಪಕ್ಷವನ್ನು ಹೋಲ್ಡ್ ಮಾಡ್ತಕ್ಕಂಥದ್ದು ತಪ್ಪು ಈ ಒಂದು ಎಕ್ಸ್ಪಿರಿಮೆಂಟು ಪ್ರಯೋಗವನ್ನು ಎಸ್ ಎಮ್ ಕೃಷ್ಣ ಅವರಿದ್ದಾಗಲೂ ಸಹ ಜೆ ಡಿ ಯುನ ಅದನ್ನು ಒಡೆದ್ರು ಒಡೆದಾಗ ಆ ಓಟ್ ಏನು ಕಾಂಗ್ರೆಸ್ಗೆ ಬರಲಿಲ್ಲ ಸಂಪೂರ್ಣ ಬಿ ಜೆ ಪಿ ಅವರು ಅರವತ್ತಕ್ಕಿದ್ದು ನೂರು ಮೂರು ಬಂದು ನೂರು ಮೂರಕ್ಕೆ ಹೋಯ್ತು ಅದೇ ರೀತಿ ಈಗ ದೇವೇಗೌಡರ ಪಕ್ಷವನ್ನು ಹೊಡಿಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದಾರಲ್ಲ ಅದು ಮಹಾ ತಪ್ಪದು ನಿಮ್ಮ ನಿಮ್ಮ ಪಕ್ಷ ನಾಯಕರು ಮಾಡ್ತಾ ಇದ್ದಾರೆ ಯಾವ ಪಕ್ಷದವರಾದರೂ ಮಾಡಲಿ ಅದರಲ್ಲಿ ನನಗೇನು ಬೇಸರ ಎಲ್ಲ ಹೇಳೋದ್ರಲ್ಲಿ ದೇವೇಗೌಡರ ಪಕ್ಷವನ್ನು ಹೊಡಿಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರಲ್ಲ ಇದು ತಪ್ಪು ಯಾಕಂದರೆ ಅವ್ರದ್ದೊಂದು ಪಕ್ಷ ಜಾತಿ ಪಕ್ಷ ಅದು ಆದ್ರೂ ಸಹ ಇವ್ರಿಗೆ ವಿರುದ್ಧವಾಗಿರ್ತಕ್ಕಂಥವ್ರು ದೇವೇಗೌಡರು ಸನ್ಮಾನ್ಯ ದೇವೇಗೌಡರು ಭಾರತೀ ಜನತಾ ಪಾರ್ಟಿ ವಿರುದ್ಧ ಇಲ್ಲ ಕುಮಾರ್ ಸ್ವಾಮಿ ಒಂದು ಸ್ಟ್ಯಾಂಡ್ ಆದ್ರೆ ಅಪ್ಪ ಮಗ ಅಪ್ಪನ ಕುಮಾರಸ್ವಾಮಿ ಅವ್ರದ್ದು ಬೇರೆ ಸೊ ಆದರೆ ಈಗ ನೀವು ಜೆಡಿ ಎಸ್ ಮೇಲೆ ನಂಬಿಕೆ ಬಂದಿಲ್ಲ ನೀವು ಹಿಂದಿ ಜೀ ನಂಬಿಕೆ ಅಲ್ಲ ನಂಬಿಕೆ ಅಲ್ಲ ಜೆಡಿ ಎಸ್ ನಂಬಿಕೆ ಇಲ್ಲದ್ರೆ ಪಕ್ಷ ಅದ್ರ ಜೊತೆ ಹುಷಾರೇ ಇಲ್ಲ ಜೆ ಡಿ ಎಸ್ ಕೇಳಿದ್ರೆ ಜೆ ಡಿ ಎಸ್ಸು ಅವ್ರ ಆಪರ್ಚುನಿಟಿ ಯಾವ ಟೈಮ್ ಸಂದರ್ಭದಲ್ಲಿ ಏನು ಮಾಡ್ತಾರೆ ಅಂತ ಗೊತ್ತಾಗಲ್ಲ ಆದರೆ ಬೇಸಿಕಲಿ ಅವರು ಆಂಟಿ ಬಿ ಜೆ ಪಿ ಇರೋದರಿಂದ ಸೊ ನಿಮ್ಗೆ ಆ ನಂಬಿಕೆ ಆ ಪಕ್ಷವನ್ನ ಹೊಡಿತಕ್ಕಂಥದ್ದು ತಪ್ಪು ಸೊ ಅದು ನಿಮ್ಮ ಪಕ್ಷ ಮಾಡಿದ್ರು ಒಪ್ಪಲ್ಲ ನಮ್ಮ ಪಕ್ಷ ಮಾಡಿದ್ರೆ ಅದನ್ನು ನಾನು ಒಪ್ಪೋದಿಲ್ಲ ಸೊ ಅವ್ರು ನಿನ್ನೆ ಶರದ್ ಪವರ್ ಜೊತೆ ಮಾತಾಡಿದ್ರೆ ಜಮೀರ್ ಅಹಮದ್ ಖಾನ್ ಹೇಳಿದ್ದಾರೆ ಕಾಂಗ್ರೆಸ್ ಜೊತೆಗೂ ಅವರದು ಸಂಪರ್ಕ ಇದೆ ಅದು ವಿಜಯ್ ಸಿಂಗ್ ಜೊತೆಗೆ ಜಮೀರ್ ಅಹಮದ್ ಚಲುವರಾಯ ಸ್ವಾಮಿ ಬಾಲಕೃಷ್ಣ ಮಾತುಕತೆ ನಡೆಸಿದ್ರೆ ನಿಮ್ಗೆ ಗೊತ್ತಿದೆ ಅದೆಲ್ಲ ಮಾತಾಡಕ್ಕೆ ಅವರು ಸ್ವತಂತ್ರರು ಆದರೆ ಕಾಂಗ್ರೆಸ್ ಪಕ್ಷ ಯಾವುದೇ ಕಾರಣಕ್ಕೆ ದೇವೇಗೌಡರ ಪಕ್ಷವನ್ನು ಒಡೆದಿದ್ದಾರೆ ಅಂತ ಆ ಕೀರ್ತಿ ಅಪಕೀರ್ತಿಗೆ ಒಳಗಾಗಬಾರ್ದು ಸೊ ಆಪರೇಷನ್ ಕಮಲದ ಕೀರ್ತಿ ನಿಮಗೆ ಬರಬಾರ್ದು ಬರಬಾರ್ದು ಅದು ಆಗ ಜೆ ಡಿ ಯುನಲ್ಲಿ ಮಾಡಿರ್ತಕ್ಕಂಥ ಅನುಭವ ನಮಗೆ ಕೆಟ್ಟ ಅನುಭವ ಇದೆ ಪುನರಾವರ್ತನೆ ಆಗಬಾರ್ದು ಸೊ ಹಾಗಾದ್ರೆ ಶ್ರೀನಿವಾಸ ಪ್ರಸಾದ್ ಯಾಕೆ ಅವರು ಮಂತ್ರಿ ಸ್ಥಾನ ಹೋದ ತಕ್ಷಣ ಇವತ್ತು ಬಿಜೆಪಿಗೂ ರೆಡಿ ಅಂತ ಹೇಳಿದ್ದಾರೆ ಅಲ್ಲ ಅವ್ರು ಹೋಗೋಕ್ಕೂ ಈಗ ಕೆಲವರೆಲ್ಲ ಅವರೆಲ್ಲ ಮುಖ್ಯಮಂತ್ರಿಗೆ ಭಾಳ ಹತ್ತಿರದಲ್ಲಿದ್ದವರು ಶ್ರೀನಿವಾಸ್ ಪ್ರಸಾದ್ ಅವರು ಇರ್ಬೋದು ಅಂಬರೀಶ್ ಅಂಬರೀಶ್ ಅಂಬರೀಷ್ ಅಂಬರೀಷ್ ಅವರು ಇರ್ಬೋದು ಇವರೆಲ್ಲರೂ ಮುಖ್ಯಮಂತ್ರಿಗೆ ಭಾಳ ಹತ್ತಿರದಲ್ಲಿದ್ದವರು ಆದ್ರಿಂದ ಅವ್ರ ಒಳಗಡೆ ಏನು ನಡೆದಿದೆ ಅನ್ನೋದು ಗೊತ್ತಿಲ್ಲ ಅವರು ಮುಖ್ಯಮಂತ್ರಿ ಆದ ಮೇಲೆ ರಾಜಕೀಯವಾಗಿ ನಮಗೂ ಅವ್ರಿಗೆ ಯಾವುದೇ ರೀತಿಯ ಸಂಪರ್ಕ ಸಂಬಂಧ ಇಲ್ಲ ಸೊ ನಿಮಗೂ ಸಿದ್ಧರವಾಗಿ ರಾಜಕೀಯ ಸಂಪರ್ಕ ಯಾವುದೇ ಇಲ್ಲ ಅವ್ರು ಅವ್ರವ್ರು ಏನು ಮಾಡ್ಕೊಳ್ತಾ ಇದ್ದಾರೆ ಕಾಂಗ್ರೆಸ್ ಹೆಸರು ನಡ್ಕೊಂಡು ಹೋಗ್ತಾ ಇದೆ ಸೊ ನೀವು ದಿಲ್ಲಿಯಲ್ಲಿ ಕೂತ್ಕೊಂಡು ಆರಾಮಾಗಿ ನೋಡ್ತಾ ಇರ್ತೀರಿ ಆರಾಮಾಗಿ ನಮಗೆ ಬೇರೆ ರೆಡ್ ಹೋಗಿಲ್ಲ ಕೆಲಸಗಳ ನನ್ನ ಕೊಟ್ಟಿರೋ ರಾಜ್ಯಗಳು ಬಹಳ ತೀವ್ರವಾಗಿ ನಕ್ಸಲಿ ಪ್ರಭಾವದ ರಾಜ್ಯಗಳು ಕೊಟ್ಟಿದ್ದಾರೆ ಜಾರ್ಖಂಡ್ ಒಡಿಸ್ ಒರಿಸ್ಸಾದಲ್ಲಿ ಎರಡು ಸಾವಿರದ ಹದಿನಾಲ್ಕು ನಂಗೆ ನೆನಪಿದೆ ಜೂನ್ ತಿಂಗಳಲ್ಲೂ ಒಂದು ಸಂದರ್ಶನದಲ್ಲಿ ಹೇಳಿದ್ರಿ ಕಾಂಗ್ರೆಸ್ಗೆ ನಾಯಕ ಕಾಂಗ್ರೆಸ್ ಇಂದ ನಾಯಕರ ಹೊರತು ನಾಯಕರಿಂದ ಕಾಂಗ್ರೆಸ್ ಅಲ್ಲ ಹೌದು ಅದು ಎಲ್ಲ ಕಡೆ ಅಪ್ಲೈ ಮಾಡ್ತಾರೆ ಕರ್ನಾಟಕ ಅಪ್ಲೈ ಮಾಡ್ತಾರೆ ಹೌದು ಈಗಲೂ ಅಷ್ಟೇ ಕಾಂಗ್ರೆಸ್ ಪಕ್ಷದಿಂದ ಯಾರಾದರೂ ನಾಯಕರಾಗ್ತಾರೆ ವಿನಃ ನಾಯಕರಿಂದ ಯಾವತ್ತೂ ಕಾಂಗ್ರೆಸ್ ಪಕ್ಷ ಆಗಿಲ್ಲ ಸಿದ್ದರಾಮಯ್ಯ ಅವರೆಂದರೆ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂತು ಅನ್ನೋದು ಅಭಿಪ್ರಾಯ ಇದೆ ನೀವು ಅದನ್ನ ನೋಡಿ ಇದರಲ್ಲಿ ನನ್ನ ಕೆಲವು ಭಿನ್ನಾಭಿಪ್ರಾಯ ಇದೆ ಆಗ ನಾಯಕತ್ವ ವಹಿಸಿದ್ದಿದ್ದು ಪರಮೇಶ್ವರ್ರವರು ಅವರು ಅವರು ಅಸೆಂಬ್ಲಿಯಲ್ಲಿ ಅದು ಸೋತು ಬೇಸು ಅದು ಸೋತಕ್ಕೆ ಕಾರಣ ಅದನ್ನು ನಾನು ಹೇಳಕ್ಕೆ ಹೋಗೋದಿಲ್ಲ ಸೋಲೋದು ಗೆಲ್ಲೋದು ಬೇರೆ ಅವರ ನಾಯಕತ್ವದಲ್ಲಿ ಕಾಂಗ್ರೆಸ್ ಪಕ್ಷ ಗೆದ್ದಿದ್ದು ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಸಂಪ್ರದಾಯ ಇದೆ ಯಾರು ಅಧ್ಯಕ್ಷರು ಇರ್ತಾರೆ ಅವರ ನಾಯಕತ್ವದಲ್ಲಿ ನಾವು ಹೋರಾಟ ಮಾಡ್ತಕ್ಕಂಥದ್ದು ಅಕಸ್ಮಾತ್ ಅವರು ಅಷ್ಟೊಂದು ನಾಯಕತ್ವ ಕೊಡಲಿಲ್ಲ ಅಂದರೆ ಬರಕ್ಕೆ ಸಾಧ್ಯ ಇರ್ತಾರೆ ಹೈಕಮಾಂಡ್ ಹೇಳ್ದೇನೆ ಶಾಸಕರು ಆಯ್ಕೆ ಸಿದ್ದರಾಮಯ್ಯ ಅದು ಬೇರೆ ಅದು ಬೇರೆ ಅವರ ದುರಾದೃಷ್ಟ ಅವ್ರು ಸೋತ್ರ ಅಷ್ಟೇ ಅದಕ್ಕೆ ಕಾರಣಗಳಿಗೆ ಸಹ ಅದನ್ನು ಆತ್ಮಾವಲೋಕನ ಮಾಡ್ಕೋಬೇಕು ಎಲ್ಲರೂ ಸಹ ಸೊ ಹಾಗಾದರೆ ಮುಂದಿನ ಚುನಾವಣೆ ಯಾರು ನಾಯಕತ್ವದಲ್ಲಿ ಹೋಗ್ತೀರಿ ಮುಂದಿನ ಜಾಗ ಮುಖ್ಯಮಂತ್ರಿ ಇದ್ದಾರೆ ಎಸ್ ಕೆ ಪಿ ಸಿ ಅಧ್ಯಕ್ಷರು ಯಾರಾಗ್ತಾರೆ ಅದು ಇಂಗ್ಲೀಷಲ್ಲಿ ಹೇಳ್ತಾರೆ ನೋಡಿ ಮಿಲಿಯನ್ ಡಾಲರ್ ಕ್ವಶನ್ ಅಂತೇಳಿ ಆ ಥರ ಕೆ ಯಕ್ಷ ಪ್ರಶ್ನೆ ಕೆ ಪಿ ಸಿ ಸಿ ಅಧ್ಯಕ್ಷರು ಯಾರಾಗ್ತಾರೆ ಅಂದರೆ ಯಕ್ಷ ಪ್ರಶ್ನೆ ಯಕ್ಷ ಪ್ರಶ್ನೆ ಅದು ಸೊ ಅದಕ್ಕಿನ್ನೂ ಆನ್ಸರ್ ಇಲ್ಲ ಆನ್ಸರ್ ಇಲ್ಲ ಈಗ ಅಲ್ಲಿ ಬಹಳಷ್ಟು ಜನ ಕ್ಯೂ ಅಲ್ಲಿ ನಿಂತಿದ್ದಾರೆ ಪರಮೇಶ್ವರಿ ಈಗ ಮತ್ತೆ ಆಶೆ ಹುಟ್ಟಿದ್ದಾನೆ ಮಂತ್ರಿ ಸ್ಥಾನಕ್ಕಿಂತ ಇದೇ ಬೆಟ್ರು ಅಂತೇಳಿ ಕೆ ಪಿ ಸಿ ಅಧ್ಯಕ್ಷರಾಗಿ ಮುಂದುವರಿಬೇಕು ಅಂತ ಈಗಲೂ ಕೂಡ ಹಾಟ್ ಸೀಟಿಗೆ ಅದು ನಿಜ ಯಾಕಂದರೆ ಚುನಾವಣೆ ಬರ್ತಾ ಇದೆ ಚುನಾವಣೆ ಸಂದರ್ಭದಲ್ಲಿ ಭಾಳಷ್ಟು ಜವಾಬ್ದಾರಿ ಕೂಡ ಇರುತ್ತೆ ಎಲ್ರಿಗೂ ಸಹ ಇರುತ್ತೆ ನಾನು ಒಂದು ಸ್ವಲ್ಪ ಕೆಲಸ ಮಾಡಬೇಕು ಅಂತೇಳಿ ಅದರ ತೀರ್ಮಾನ ರಾಹುಲ್ ಗಾಂಧಿ ಅವರು ತೆಗೆದುಕೊಳ್ತಾರೆ ಅವ್ರಿಗೆ ಏನು ತೀರ್ಮಾನ ತೆಗೆದುಕೊಳ್ತಾರೆ ಅದಕ್ಕೆ ಬದ್ರಾಗಿರ್ತೀವಿ ಸೊ ಕರ್ನಾಟಕದ ಕಾಂಗ್ರೆಸ್ನಲ್ಲಿ ನೀವೇನೀಗ ಕೆಲವು ವಿಚಾರಗಳನ್ನು ಮುಕ್ತವಾಗಿ ಚರ್ಚೆ ಮಾಡಿದರೆ ಅದನ್ನು ಹಾದಿ ಬೀದಿಯಲ್ಲಿ ಸಾರ್ವಜನಿಕರ ಮಧ್ಯೆ ಅತ್ಯಂತ ಹಿರಿಯ ನಾಯಕರು ವಯೋವೃದ್ಧರಾದಂಥ ಜನಾರ್ದನ್ ಪೂಜಾರಿಯವರು ಮತ್ತು ಇನ್ನೊಬ್ಬರು ಮೈಸೂರಿನ ಕವಿ ಸಾಹಿತಿಗಳು ಲೇಖಕರು ಮಾಜಿ ಸಂಸದ ಅಂತ ವಿಶ್ವನಾಥ್ ಅವರು ಸರ್ ಡೇ ಬೈ ಡೇ ಡೇಲಿ ಬೇಸಿಸ್ ಲೀಡರ್ ಆಗಿ ಮಾತಾಡ್ತಾರೆ ಈಗ ಪೂಜಾರಿ ಅವರು ವಿಶ್ವನಾಥ್ ಅವರು ಸಹ ಬಹಳ ಇದ್ದವರು ಸಿದ್ದರಾಮಯ್ಯನವ್ರಿಗೆ ವಿಶ್ವನಾಥ್ ಅವರಂತೂ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಸಿದ್ದರಾಮಯ್ಯವ್ರನ್ನ ಪಕ್ಷಕ್ಕೆ ಕರ್ಕೊಂಡು ಬರಬೇಕು ಅಂತೇಳಿ ಪಾಪ ಹೋರಾಟ ಮಾಡಿದವರು ವಿಶ್ವನಾಥ್ ಅವರು ಪೂಜಾರಿ ಅವರು ಹಿಂದುಳಿದವ್ರಿಗೆ ಅವರು ಬಂದಿದ್ದಾರೆ ಅವ್ರನ್ನ ಸ್ವಾಗತ ಮಾಡಬೇಕು ಅಂತ ಪೂಜಾರಿ ಅವ್ರು ಮಾಡಿದವರು ಅದು ಒಳಗಡೆ ಏನು ನಡೆದಿದೆ ಅನ್ನೋದು ನಮಗೆ ಗೊತ್ತಿಲ್ಲ ಅವ್ರು ಇಷ್ಟೊಂದು ಎಕ್ಸ್ಟ್ರೀಮ್ ಹೋಗ್ತಾ ಇರೋದು ಏನು ಅಂತ ಮುಖ್ಯಮಂತ್ರಿ ಒಂದು ಭಾಗ ನೀವು ಸಿದ್ದರಾಮಯ್ಯ ಒಂದು ಭಾಗ ಪಕ್ಷಕ್ಕೆ ಹೇಳ್ತಾರದು ಈ ಪೂಜಾರಿ ಹೇಳಿದರೆ ನಂಜನಗೂಡನಲ್ಲಿ ಬಿಜೆಪಿ ಜೆ ಡಿ ಎಸ್ ಒಂದಾದರೆ ನಾಯಕತ್ವ ನಾಯಕತ್ವ ಅಂದ್ರೆ ಏನು ಹೇಳಿ ಈಗ ನಿಮಗೇನೋ ಬೇಸರ ಆಗಿರುತ್ತೆ ನಿಮ್ಮನ್ನ ಕರೆದು ನಾನು ಕೇಳಬೇಕಾಗತ್ತೆ ಏನು ಸ್ವಾಮಿ ಏನು ಬೇಸರ ಕೇಳೋದು ಒಂದು ಭಾಗ ಆದ್ರೆ ಆರ್ ಇವಾಗ ಸೀನಿಯರ್ ಅಲ್ವಾ ನೀವು ಬಂದು ವೇದಿಕೆಯಲ್ಲಿ ಮಾತಾಡಬೇಕಲ್ಲ ಪಾರ್ಟಿ ಒಳಗೆ ಮಾತಾಡಬೇಕು ಅದು ಒಪ್ಕೊಳ್ತೀನಿ ಅದು ಪತ್ರಿಕೆಗಳಲ್ಲಿ ಹೋಗೋದು ಸಣ್ಣ ಕಾರ್ಯಕರ್ತ ಮಾತಾಡಿದ್ರೆ ಮರಿಗೌಡ ಒಬ್ಬ ಡಿ ಸಿ ಧಮಕಿ ಹಾಕದ್ ಅಂತ ಹೇಳ್ಬಿಟ್ಟು ನೀವು ಪಕ್ಷದಿಂದ ಆರೇ ವರ್ಷದ ಕಿತ್ತಾಕ್ರಿ ಮನೆ ಮತ್ತೆ ರೀಇನ್ಶೇಟ್ ಮಾಡ್ಕೊಂಡ್ರಿ ಒಬ್ಬ ಕಾರ್ಯಕರ್ತನಿಗೆ ಒಂದು ನ್ಯಾಯ ಒಬ್ಬ ಸೀನಿಯರ್ ಲೀಡರ್ ಒಂದು ನ್ಯಾಯ ಇರ್ತೀವಿ ಈಗ ಮನೆ ಯಜಮಾನ ನೀವು ಹೇಗೆ ಬಿಹೇವ್ ಮಾಡ್ತೀರಿ ನಿಮ್ಮ ಹಿಂದಿನ ಕಡೆ ಫಾಲೋ ಈಗ ಸಾರ್ವಜನಿಕ ವೇದಿಕೆಯಲ್ಲಿ ಏನು ಹೇಳಬೇಕು ಒಂದು ಪಕ್ಷದ ವೇದಿಕೆ ವೇದಿಕೆಯಲ್ಲಿ ಏನು ಹೇಳಬೇಕು ಅಥವಾ ಒಂದು ಕೋಣೆ ಒಳಗಡೆ ಏನು ಹೇಳಬೇಕು ಅನ್ನೋದನ್ನು ತಿಳ್ಕೊಳ್ಬೇಕು ಅವರಿಗೆಲ್ಲ ಭಾಳ ಅನುಭವ ಅನುಭವಿಸ್ತರಿದ್ದಾರೆ ಮುಖ್ಯಮಂತ್ರಿಗಳನ್ನು ನೀವು ಟೀಕೆ ಮಾಡುವಾಗ ಅದನ್ನು ಪಕ್ಷದ ವೇದಿಕೆಯಲ್ಲಿ ಅಥವಾ ಒಂದು ನಾಲ್ಕು ಗೋಡೆ ಮಧ್ಯದಲ್ಲಿ ಮಾಡೋದು ಉತ್ತಮ ಅಂತ ನನಗೆ ಅನಿಸುತ್ತೆ ಅವರು ಇಬ್ಬರೂ ಸಹ ಹಿರಿಯ ಕಾಂಗ್ರೆಸ್ಸಿಗರು ಅವರಿಗೆ ಬುದ್ಧಿ ಹೇಳುವಷ್ಟು ಶಕ್ತಿ ನನಗಿಲ್ಲ ಆದ್ದರಿಂದ ಅವ್ರಿಗೂ ಗೊತ್ತಿದೆ ಶಿಸ್ತು ಇವೆಲ್ಲ ಏನು ಅಂಥೇಳಿ ಪೂಜಾರಿ ಅವರು ಕೂಡ ವರ್ಕಿಂಗ್ ಕಮಿಟಿ ಮೆಂಬರ್ ಇದ್ದವರು ಅದು ಯಾಕೆ ಮಾಡ್ತಾ ಇದ್ದಾರೆ ಅನ್ನೋದು ಮುಖ್ಯಮಂತ್ರಿಗಳೇ ಕರ್ಸು ಮಾತಾಡೋದು ಒಳ್ಳೆಯದು ಅವರೇ ಅವರ ಹಿರಿತನಕ್ಕೆ ಮುಖ್ಯಮಂತ್ರಿಗಳೇ ಅವ್ರನ್ನ ಕರ್ಸು ಒಂದು ಸಲ ಮಾತಾಡೋದು ಉತ್ತಮ ಸೊ ಎಲ್ಲೊಂದು ಫೀಲ್ ಆಗ್ತಾ ಇದೆಯಾ ಅಂತ ಹಿಂದುಳಿದವರಲ್ಲೇ ಇರ್ತಕ್ಕಂಥ ಹಿಂದುಳಿದ ಜಾತಿಗಳಿಗೆ ಏನಾದರೂ ಅನ್ಸೇಫ್ ಅಂತ ಭಾವನೆ ಇದೆಯಾ ಈಗ ದೇವರಾಜರಸ್ ಇದ್ದರು ನೋಡಿ ಅವರು ಜಾತಿ ಹಿಂದುಳಿದವರು ಮುಂದುವರೆದವರು ಯಾರಿಗೂ ಗೊತ್ತಿಲ್ಲ ಈಕ್ವಲ್ ಆಗಿ ಟ್ರೀಟ್ಮೆಂಟ್ ಆದರೆ ಎಲ್ಲರೂ ಸಹ ಸಮಾನವಾಗಿ ಟ್ರೀಟ್ ಮಾಡಿದ್ರು ಎಲ್ಲೋ ಒಂದು ಕಡೆ ಅದು ರಿಫ್ಲೆಕ್ಟ್ ಆಗ್ತಾಯಿಲ್ಲ ಸರಿಯಾಗಿ ಸೊ ನಾನು ಕೊನೆಯದಾಗಿ ಸೊ ಬಿ ಕೆ ಹರಿಪ್ರಸಾದ್ ಪಶ್ಚಾತ್ತಾಪಗೊಂಡಂಥ ಅತೃಪ್ತ ನಾಯಕ ಅಂತ ಹೇಳ್ಬೋದಾ ನಾನು ಯಾವತ್ತೂ ಅತೃಪ್ತನಾಗಿಲ್ಲ ನನ್ನ ನಾನು ತೋರಿಸ್ಕೊಡಲ್ಲ ಈಗ ಅತೃಪ್ತನಾಗಿದ್ದರೆ ನನ್ನದೇನಾದರೂ ಆಸೆ ಆಕಾಂಕ್ಷೆಗಳಿರಬೇಕು ಹೌದಪ್ಪ ನನ್ನ ಮಂತ್ರಿ ಆಗಬೇಕು ಅಥವಾ ಯಾವುದಾದ್ರೂ ಲೀಸ್ ಲೈಸೆನ್ಸ್ ಬೇಕು ಫ್ಯಾಕ್ಟ್ರಿ ಓಪನ್ ಅದೆಲ್ಲ ಅತೃಪ್ತರಾಗಿರ್ತಾರೆ ರಾಜಕೀಯವಾಗಿ ಎಲ್ಲಿ ತನಕ ಇಂಡಿಪೆಂಡೆಂಟ್ ಏನಿದೆ ನಿಮ್ಮ ಕ್ವಾಲಿಟಿ ಇಂಡಿಪೆಂಡೆಂಟ್ ಲೀಡರ್ಸ್ ಅದು ಹಾಗೆ ಇರುತ್ತೆ ಹಾಗೆ ಇರುತ್ತೆ ಬದಲಾವಣೆ ಅದರ ಬಗ್ಗೆ ಬದಲಾವಣೆ ಇಲ್ಲ ಸರಿಪ್ರಸಾದ್ರೆ ಇಷ್ಟೊತ್ತು ಅನೇಕ ವಿಷಯಗಳ ಜೊತೆಗೆ ಮುಕ್ತವಾಗಿ ತಾವು ಚರ್ಚೆಯಲ್ಲಿ ಭಾಗವಹಿಸಿದ್ರೆ ತಮಗೆ ಧನ್ಯವಾದ ಯು ಇದು ಈ ವಾರದ ವೀಕ್ಲಿ ಎನ್ಕೌಂಟರ್ ಮುಂದಿನ ವಾರ ಮತ್ತೊಬ್ಬ ಅತಿಥಿಯೊಂದಿಗೆ ಇದೇ ವೀಕ್ಲಿ ಎನ್ಕೌಂಟರ್ ಹಾಜರಾಗ್ತಾನೆ ಸುದ್ದಿ ಟಿವಿ ನಾವು ಸುಳ್ಳು ಹೇಳಲ್ಲ